ನಮಸ್ಕಾರ ವೀಕ್ಷಕರೇ, ದರ್ಪಣ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ನಮ್ಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿರೋಟಾಪ್. ಕನಸುಗಳಂದರೆ ಏನು, ಈ ಕನಸುಗಳು ಯಾಕೆ ಬೇಕು ನಮಗೆ, ಅದೇ ರೀತಿಯಾಗಿ ಈ ಕನಸುಗಳನ್ನು ಗುರಿಗಳನ್ನಾಗಿ ಮಾರ್ಪಡಿಸೋದು ಹೇಗೆ, ಸೊ ಇದೆಲ್ಲದರ ಬಗ್ಗೆ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆಗೆ ಇವತ್ತು ರಾಜೇಶ್ ಡಿ ಶೆನೋಯ್ ಅವರು ಇದ್ದಾರೆ, ರಾಷ್ಟ್ರೀಯ ತರಬೇತುದಾರರು ಭಾರತೀಯ ಜೇಸಿಸ್. ಬನ್ನಿ, ಅವರನ್ನು ಪ್ರಥಮವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಒಂದು ಮಾತಿದೆ, ಕನಸುಗಳು ಹೇಗಿರಬೇಕು ಅಂತಂದರೆ ಅದು ನಮ್ಮನ್ನು ಮಲಗಲಿಕ್ಕೆ ಬಿಡಬಾರ್ದಂತೆ, ಯಾವಾಗ ನೋಡಿದ್ರೂ ಎಚ್ಚರಿಸ್ತಾ ಇರಬೇಕಂತೆ. ಸೊ ಹಾಗಾದರೆ ಈ ಕನಸು ಅಂತಂದರೆ ಏನು? ಓಕೆ, ಕನಸು ಅಂತ ಹೇಳಿದರೆ ನಾವೆಲ್ಲ ತಿಳ್ಕೊಂಡದ್ದು, ನಾನು ಚಿಕ್ಕದಿರೋ ತಿಳ್ಕೊಂಡದ್ದು, ಕನಸು ಅಂದರೆ ರಾತ್ರಿ ಮಲಗಿದಾಗ ಏನು ಕಾಣುತ್ತೆ ನಮಗೆ ಅದೇ ಕನಸು ಅಂತ ತಿಳ್ಕೊಂಡದ್ದು. ಹೀಗೆ ಬರ್ತಾ ಗೊತ್ತಾಯ್ತು. ಮತ್ತೆ ಕನಸು ಅಂದರೆ ಅದು ರಾತ್ರಿ ಮಲಗಿದಾಗ ಬರುವಂಥ ಕನಸಲ್ಲ, ನಿದ್ದೆಯಲ್ಲಿರೋ ಬಂದ ಕನಸಲ್ಲ, ನಿದ್ದೆ ಮಾಡಲಿಕ್ಕೆ ನಮ್ಮನ್ನು ಬಿಡುವುದಿಲ್ಲ, ಅದು ನಮ್ಮ ನಿಜವಾದ ಕನಸು ಅಂತೇಳಿ. ಅಂದರೆ ನಾವೀಗ ಜೀವನದಲ್ಲಿ ನಮ್ಮದು ಓಕೆ, ನಾವೊಂದು ಲೈಫ್ ಲೀಡ್ ಮಾಡ್ತೀವಿ ಅನಿಸ್ಕೊಡುವ, ಆದರೆ ಇನ್ನಷ್ಟು ಒಳ್ಳೆಯ ಲೈಫ್, ಒಂದು ಮಹತ್ವಾಕಾಂಕ್ಷೆಯ ಘಟ್ಟ, ಇಂಥ ಒಂದು ಮಹತ್ವಾಕಾಂಕ್ಷೆಯನ್ನ ಘಟ್ಟವನ್ನು ಮುಟ್ಟಬೇಕಂತ ನಮಗೇನು ಕಲ್ಪನೆ ಬರುತ್ತೆ ಅದು ನಿಜವಾದ ಕನಸು. ಅದೇ ಕನಸು ನಮಗೆ ನಮ್ಮ ಮಾಜಿ ರಾಷ್ಟ್ರಪತಿ ಆದಂಥ ಅಬ್ದುಲ್ ಕಲಾಂ ಸರ್ ಅವ್ರು ಹೇಳ್ತಿದ್ರು, ಕನಸು ಅಂದರೆ ನಿದ್ದೆ ಮಾಡ್ಲಿಕ್ಕೆ ಬಿಡಬಾರ್ದು ಅಂತೇಳಿ. ಹಾಗೆ ಅದು ಬರ್ನಿಂಗ್ ಡಿಸೈರ್ ನಿಮ್ಗೆ ಹೋದಲ್ಲಿ ಬಂದ್ರಲ್ಲ, ಅದೇ ಯೋಚನೆ, ಅದೇ ಕಲ್ಪನೆ ಬರುತ್ತೆ, ನಂಗೆ ಇದು ಬೇಕು, ಇದು ಇದು ಇಲ್ಲಿದ್ರಂಗೆ ಸಾಧ್ಯನೇ ಇಲ್ಲ ಅಂತೇಳಿ, ಅಂಥ ಒಂದು ಹಂತದ ಏನು ನಮಗೆ ಕಲ್ಪನೆ ಇದೆ ಅದು ಕನಸಾಗಿರ್ತಾರೆ. ಆ ಕನಸು ನಮಗೆ ನಮ್ಮ ಜೀವನದಲ್ಲಿ ಉನ್ನತವನ್ನು ಸಾಧಿಸಲಿಕ್ಕೆ ನಮಗೊಂದು ಒಂದು ಮಾರ್ಗಸೂಚಿ ಆಗಿರ್ತದೆ. ಕನಸುಗಳು ಯಾಕೆ ಬೇಕು ನಮ್ಮ ಜೀವನದಲ್ಲಿ ಅಂತ? ಕನಸು ನಮ್ಮ ಜೀವನಕ್ಕೊಂದು ಡೈರೆಕ್ಷನ್ ಕೊಡಲಿಕ್ಕೆ, ನಾವು ಏನಾದರೂ ಅಚೀವ್ ಮಾಡಬೇಕು, ಇಂಥದ್ದೇ ದಾರಿಯಲ್ಲಿ ಹೋಗಬೇಕು ಅಂತ ಹೇಳಲಿಕ್ಕೆ ನಮಗೆ ಕನಸು ಬೇಕಾಗ್ತದೆ. ಕನಸು ಅನ್ನೋದು ಇಲ್ದಿದ್ರೆ ನಾವು ಒಂದು ದಿಕ್ಸೂಚಿ ಇಲ್ಲದೆ ನಾವೇ ಥರ ಅಲ್ಲಿ ಅಲ್ದಾಡ್ತಾ ಇರ್ತೇವೆ, ನಾವೊಂದು ಒಂದು ನಿರ್ದಿಷ್ಟ ಸ್ಥಳಕ್ಕೆ ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಕನಸು ಮುಖ್ಯವಾಗಿ ನಮಗೆ ಬೇಕೇ ಬೇಕು. ಅದು ನಾವೆಲ್ಲ ವಿ ಗೆಟ್ ಯೂಸ್ ಟು ಇಟ್, ಅದ್ರಲ್ಲಿ ನಮಗೆಲ್ಲ ನಾವು ಜೀವನದಲ್ಲಿ ಕನಸುಗಳನ್ನು ಕಾಣ್ತಾ ಇರ್ತೇವೆ, ಅದರ ನಮ್ಗೆ ಗೊತ್ತಿದ್ದೇ ಇಲ್ಲ, ಒಂದು ಡೆಫಿನೇಷನ್ ವ್ಯಾಪ್ತಿಗೆ ಬರದೇ ಸಹ ನಾವು ಕನಸುಗಳನ್ನು ಕಾಣ್ತಾ ಇರ್ತೇವೆ, ಮತ್ತು ಆ ಕನಸುಗಳನ್ನು ನನಸಾಗಿಸ್ತಾ ಇರ್ತೇವೆ ಎಷ್ಟೋ ಕನಸುಗಳನ್ನು. ಕೆಲವು ಕನಸುಗಳನ್ನ ನಾವು ಅಷ್ಟು ಸೀರಿಯಸ್ ಆಗಿ ತಗೊಳ್ಳದೇ ಇರ್ಬೋದು, ಆದರೆ ಕನಸು ಇದ್ದರೆ ಮಾತ್ರ ನಮಗೊಂದು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಒಂದು ನಿರ್ದಿಷ್ಟ ದಿಕ್ಕಿನತ್ತ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಮಾತಾಡುವಾಗ ಅಥವಾ ಅವರದೊಂದು ಅಚೀವ್ಮೆಂಟ್ ಆದಾಗ ಫಸ್ಟಿಗೆ ಅವ್ರು ಹೇಳುವಂಥದ್ದು ಒಂದೇ ಮಾತು, ನನ್ನ ಇಷ್ಟೋ ವರ್ಷದ ಕನಸು ಇವತ್ತು ನನಸಾಗಿದೆ ಅನ್ನುವಂಥದ್ದು. ಸೊ ಹಾಗಾದರೆ ಕನಸು ಅನ್ನುವಂಥದ್ದು ಅದು ಹೇಗಿರಬೇಕು? ಕನಸು ಅಂತ ಹೇಳುವಂಥದ್ದು ನಾವು ಎಷ್ಟೋ ಕಡೆ ನೋಡ್ತೇವೆ. ಈಗ ಒಂದು ಕಡೆ ಕೆಲವೊಮ್ಮೆ ನನ್ನೊಬ್ಬರು ಮಿತ್ರ ಇದ್ರೆ ಅವ್ರಿಗೊಂದು ಒಳ್ಳೆ ಅಂಗಡಿಲಿ ಒಳ್ಳೆ ವ್ಯಾಪಾರ ಅವ್ರು ನೋಡಿದರೆ ನಾನು ಸಹ ಒಂದು ಇಂಥ ಅಂಗಡಿ ಹೊಂದ್ಕೋಬೇಕಾಗುತ್ತೆ. ಆಯಿತು, ಮರುದಿನ ಇನ್ನೊಂದು ಕಡೆ ಅವ್ರು ಹೋದ್ರು, ಒಂದೇನೋ ಬೇರೊಂದು ಬಿಸ್ನೆಸ್ ನೋಡಿದ್ರೆ ನಾನು ಇದನ್ನು ಮಾಡ್ಬೇಕಂತ ಅನಿಸ್. ಇದೆಲ್ಲ ಏನಾಗುತ್ತೆ, ಇಂಥರೆಲ್ಲ ಕನಸುಗಳು ಜಸ್ಟ್ ಬಂದು ಹೋಗ್ತಾ ಇರ್ತಾರೆ, ಒಂದು ನಿರ್ದಿಷ್ಟವಾದ್ದಲ್ಲ. ಇದು ಚಿಕ್ಕ ಮಕ್ಕಳ ಥರ, ಇವತ್ತೇನು ನೋಡ್ತೇವೆ ಆಟಿಕೆ ಆ ಆಟಿಕೆ ಬೇಕು, ನಾಳೆ ಮತ್ತೊಂದು ಆಟಿಕೆ ಆ ಆಟಿಕೆ ಬೇಕು, ಹೀಗೆ ಅಂಥದ್ದೇ. ನಾವು ಸಹ ದೊಡ್ಡವರು ಸಹ ಕೆಲವೊಮ್ಮೆ ಎಂಥ ಕನಸುಗಳನ್ನು ಎಷ್ಟೋ ಕನಸು ಬರ್ತಾರೆ ಹೋಗ್ತಾರೆ, ಆದರೆ ಮನಸ್ಸಲ್ಲಿ ಸ್ಥಿರವಾಗಿ ನಿಲ್ಲುವಂಥ ಕೆಲವು ಕನಸುಗಳಿವೆ, ಆ ಕನಸುಗಳ ಬಗ್ಗೆ ನಾವು ಸ್ವಲ್ಪ ವರ್ಕೌಟ್ ಮಾಡಿದರೆ ನಮ್ಮ ನಿಜವಾದ ಕನಸು ಯಾವ್ದನ್ನು ನೋಡ್ಬೋದು. ಉದಾಹರಣೆಗೆ ನಮಗೀಗ ಒಂದು ಜಗತ್ತಿನಲ್ಲಿ ಒಂದು 10 ಪ್ಲೇಸ್ ಹೋಗ್ಬೇಕಂತ ನೆನೆಸ್ಕೊಳ್ವ. ಇವತ್ತು ನಾವು ಒಂದು ಲಿಸ್ಟ್ ಮಾಡ್ತೇವೆ ಇಂಥ 10 ಕಡೆಗೆ ನಾವು ಹೋಗಬೇಕು ಅಂತೇಳಿ. ಆಯ್ತು, ಆ ಲಿಸ್ಟ್ ಹಾಗೆ ಇಟ್ಟು ನಾಳೆ ಪುನಃ ಮತ್ತೊಂದು ಲಿಸ್ಟ್ ಮಾಡಲಿ. ಸೊ ಹಾಗೆ ಪ್ರತಿದಿನ ಸಹ ಒಂದು ಲಿಸ್ಟ್ ಮಾಡ್ತಾ ಹೋದಾಗೆ ನಾವು ಕೆಲವೊಂದು ದಿನ ಎಕ್ಸಸೈಸ್ ಮಾಡಿದರೆ ಅದರಲ್ಲಿ ಕೆಲವು ಪ್ಲೇಸ್ಗಳು ರಿಪೀಟ್ ಆಗ್ತಾ ಇರ್ತಾರೆ. ಆ ರಿಪೀಟ್ ಆದ ಪ್ಲೇಸ್ಗಳು ನಮ್ಮ ನಿಜವಾದ ಒಂದು ಕನಸು, ಅದರ ಮುಂದೊಂದು ಡಿಸೈರ್ ಆಗಿರ್ತಾರೆ ಅಂತ ಹೇಳ್ತಾರೆ. ಹಾಗೆ ಯಾವುದೇ ಕನಸು ಅಂತಿದ್ರೆ ಸಹ ಅದು ಒಂದ್ಸಲ ಥಿಂಕ್ ಮಾಡೋದಲ್ಲ, ರಿಪೀಟೆಡ್ಲಿ ಥಿಂಕ್ ಮಾಡ್ತಾ ಇದ್ದಾಗ ಯಾವುದೆಲ್ಲ ನಮ್ಮ ಒಂದು ಥಿಂಕಿಂಗಲ್ಲಿ ರಿಪೀಟೆಡ್ ಆಗಿ ಬರ್ತದೆ, ಥಾಟ್ಸಲ್ಲಿ ರಿಪೀಟೆಡ್ ಆಗಿ ಬರುತ್ತೆ, ಅದು ನಿಜವಾದ ಕನಸು. ಅಂತ ಹೇಳಿದ್ರೆ ಯೂಶ್ವಲಿ ಈಗ ಮಕ್ಕಳಿಗೆ ಚಿಕ್ಕ ಮಕ್ಕಳಲ್ಲಿ ನಾವು ಒಂದ್ಸಲ ಕೇಳಿದಾಗ ನಾನು ಟೀಚರ್ ಆಗ್ತೇನೆ ಅಂತ ಹೇಳ್ತಾರೆ, ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಕೇಳಿದ್ರೆ ನಾನು ಡಾಕ್ಟರ್ ಆಗ್ತೇನೆ ಅಂತ ಹೇಳ್ತಾರೆ. ಸೊ ಹೀಗೆ ಅವರದ್ದು ಕನಸುಗಳು ಚೇಂಜ್ ಆಗ್ತಾ ಇರ್ತದೆ, ಸೊ ನಮ್ಮದು ಕೂಡ ಕೆಲವೊಂದ್ಸಲ ಅದೇ ರೀತಿ ಆಗ್ತದೆ. ಎಲ್ಲೋ ಒಂದು ಕಡೆ ಆ ಮಧ್ಯದಲ್ಲಿ ಸಹ ಕೆಲವೊಂದು ನಮ್ಗೆ ರಿಪೀಟೆಡ್ ಅದೇ ಬರುತ್ತೆ, ಪರ್ಟಿಕ್ಯುಲರ್ ಅದೇ ಬರುತ್ತೆ, ಅದು ನಮ್ಮ ನಿಜವಾದ ಕನಸು ಆಗಿರ್ತಾರೆ. ಆ ತರ ಪದೇ ಪದೇ ಏನು ನಾವು ಹೇಳ್ತಾ ಇರ್ತೇವೆ ಅದು ನಮ್ಮ ನಿಜವಾದ ಕನಸು ಆಗಿರೋದ್ರಿಂದ ನಮ್ಮ ಶಬ್ದ ರೂಪದಲ್ಲಿ ಅದು ಹೊರಗೆ ಬರ್ತದೆ. ಎಸ್, ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಅಂತ ಹೇಳುವಂಥ ಒಂದು ಮಾತಿದೆ. ಮೊದಲೆಲ್ಲ ತುಂಬ ಜಾಸ್ತಿ ಯೋಚನೆಗಳನ್ನು ಅಥವಾ ಕನಸುಗಳನ್ನು ಕಂಡ ಕೂಡಲೇ ಮಾತಾಡ್ತಾ ಇದ್ರು, ನಿನ್ನ ಹತ್ರ ಎಷ್ಟಿದೆ ಅಷ್ಟನ್ನೇ ಮಾಡು, ಎಷ್ಟು ಸಾಮರ್ಥ್ಯ ಇದೆ ಅಷ್ಟನ್ನೇ ಮಾಡು ಅಂತ. ಆದರೆ ಸಂಪನ್ಮೂಲ ವ್ಯಕ್ತಿಗಳ ಜೊತೆಗೆ ಮಾತಾಡಿದಾಗ ಹೇಳ್ತಾರೆ, ಇಲ್ಲ ಅದು ಕನಸುಗಳು ದೊಡ್ಡದಾಗಿರಬೇಕು ಅಂತ. ಈ ಕನಸುಗಳು ದೊಡ್ಡದಾಗಿರೋದು ಅಂದರೆ ಏನು, ಅದು ಹೇಗಿರಬೇಕು? ಕನಸು ದೊಡ್ಡದಾಗಿರೋದು ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಅದೇನೋ ಹಿರಿಯರು ಮುಂಚಿನವ್ರು ಹೇಳ್ಕೊಂಡು ಬಂದದ್ದು.
ಅದೇನಾಗ್ತದೆ, ನಮ್ಗೆ ಚಿಕ್ಕ ಮಕ್ಕಳಿರ್ಬೇಕಾದ್ರೆ ಬಹಳಷ್ಟು ಕನಸುಗಳು ಬರ್ತಾ ಇರ್ತೇವಲ್ಲ, ಅದು ಯಾವುದೋ ಒಂದು ಹಂತರಲ್ಲಿ ಆ ಕನಸುಗಳು ಸ್ವಲ್ಪ ಶ್ರಿಂಕ್ ಆಗಲಿ ಸ್ಟಾರ್ಟ್ ಆಗ್ತಾರೆ. ಅದು ಹೇಗೆ ಹೇಳಿದ್ರೆ, ಈಗ ಕಾಡಿನಲ್ಲಿ ಸ್ವಚ್ಛಂದವಾಗಿ ಆನೆ ತಿರುಗಾಡ್ತಿರಿಸ್ಕೊಳ್ಳಿ ಅಂತ, ಅಲ್ಲಿ ಕಾಡಲ್ಲಿ ತಿರುಗಾಡ್ತಿರೋ ಆನೆಯನ್ನು ಒಂದು ಕೆಡ್ಡ ಮಾಡಿ ಅದನ್ನು ಕೆಡ್ಡಕ್ಕೆ ಬೀಳಿಸಿ ಆನೆ ಹಿಡಿತಾರೆ. ಆ ಆನೆ ಹಿಡಿದ ನಂತರ ಅದನ್ನು ಪಳಗಿಸಿ, ಅದನ್ನೊಂದು ಪಳಗಿದ ಆನೆ ಮಾಡೋ ಮೊದಲು ಕೆಡ್ಡಕ್ಕೆ ಬಿದ್ದ ತಕ್ಷಣ ಅದ ಮೇಲೆ ಎತ್ತಿದ ನಂತರ ಏನು ಮಾಡ್ತಾರಂದರೆ, ಅವ್ರ ಕಾಲಿಗೊಂದು ದೊಡ್ಡ ದಪ್ಪ ಚೈನ್ ಕಟ್ತಾರಂತೆ. ಆ ಚೈನ್ನ ಒಂದು ತುದಿ ಕಾಲಿಗೆ ಕಟ್ಟಿ ಮತ್ತೊಂದು ತುದಿ ಏನೋ ಒಂದು ದೊಡ್ಡ ಮರಕ್ಕೆ ಕಟ್ತಾರಂತೆ. ಈ ಸ್ವಚ್ಛಂದವಾಗಿ ವಿಹರಿಸಿದ್ದ ಆನೆಗೆ ಆ ಕಾಲಿಂದ ಬಿಡಿಸ್ಕೊಳ್ಳಿ ಟ್ರೈ ಮಾಡ್ತಾರದು, ಕಾಲನ್ನು ಆಚೀಚೆ ಅಲ್ಲಾಡಿಸ್ತಾರೆ, ಅದು ಬಿಡಿಸ್ಕೊಳ್ಳಿ ಪ್ರಯತ್ನ ಮಾಡ್ತಾ ಮಾಡ್ತಾ ಮಾಡ್ತಾ, ಒಂದು ಗಂಟೆ ಎರಡು ಗಂಟೆ ಒಂದು ದಿನ ಎರಡು ದಿನ ಮಾಡ್ತಾ ಮಾಡ್ತಾ ಕೊನೆಗೆ ನನಗಿಷ್ಟೇ, ನನ್ನ ಅವಸ್ಥೆ ಇದೆ, ನನ್ನ ಕಾಲಿ ಕಟ್ಟಿಯಾಗಿದೆ, ನನಗೆ ಎಲ್ಲ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅದರಲ್ಲಿ ಆ ಒಂದು ಎನ್ವೈರ್ಮೆಂಟಿಗೆ ಸೆಟ್ ಆಗಿಬಿಡ್ತಾರೆ. ಹಾಗೆ ನಾವು ಸಹ ಚಿಕ್ಕಂದಿನಿಂದ ಬಹಳಷ್ಟು ಕನಸಿರ್ತಾರೆ, ಮುಂದೆ ನಮ್ಮ ಮನೆಯ ಸ್ಥಿತಿಗತಿ, ನಮ್ಮ ಪರಿಸರ, ನಮ್ಮ ಫ್ರೆಂಡ್ಸ್ ಮತ್ತು ನಮ್ಮ ಮಂತ್ಲಿ ಇನ್ಕಮ್ ಇದೆಲ್ಲ ಮುಖಾಂತರ ನಮ್ಮ ಕನಸುಗಳು ಸಹ ಹಾಗೆ ಸಂಕುಚಿತ ಆಗ್ತಾ ಬಂದು ನಾವು ನಮ್ಮಿಂದ ಮಾಡಲಿಕ್ಕೆ ಆಗೋದು ಇಷ್ಟೇ ಅಂತ ಹೇಳ್ತಾರೆ. ಈ ಕನಸು ಕೆಲವರಿಗೆ ಕನಸು ದೊಡ್ಡದಿರ್ತಾರೆ, ಆದರೆ ಅವ್ರ ಮಂತ್ಲಿ ಇನ್ಕಮ್ ಅಥವಾ ಅವರ ಸಂಪಾದನೆ ಚಿಕ್ಕದಿರ್ಬೋದು. ಆಗ ಎರಡು ಆಪ್ಷನ್ಸ್ ಇರುತ್ತೆ, ಒಂದೇ ಆ ದೊಡ್ಡ ಕನಸನ್ನು ಚಿಕ್ಕದು ಮಾಡಿ ನಮ್ಮ ಇನ್ಕಮ್ ಗಾತ್ರಕ್ಕೆ ಅದನ್ನು ಹೋಲಿಸೋದು, ಇಲ್ಲಾಂದರೆ ಆ ಇನ್ಕಮನ್ನು ದೊಡ್ಡದು ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಅದನ್ನು ಕನಸಿನ ಗಾತ್ರಕ್ಕೆ ಹೋಲಿಸೋದು. ಕೆಲವು ಜನರು ಏನು ಮಾಡ್ತಾರೆ, ಕನಸನ್ನು ಶ್ರಿಂಕ್ ಮಾಡ್ತಾ ಬರ್ತಾರೆ. ಆಗ ಅದಕ್ಕೆ ಅವರಿಗೆ ಆ ಒಂದು ಸಪೋರ್ಟಿಂಗಾಗಿ ಸಿಗುವಂಥ ಮಾತುಗಳು ಆಸೆಗಿದ್ದಷ್ಟೇ ಕಾಲು ಚಾಚಬೇಕು ಅಂತೇಳಿ, ಅಂದರೆ ತನ್ನಿಂದ ಆಗದ್ದಕ್ಕೆ ಅದಕ್ಕೊಂದು ಸಬೂಬು ಕೊಡೋ ಥರ ಅದು ನಮ್ಮನ್ನು ಸಮಜಾಯಿಸ್ಕೊಡೋದು. ಇಂಥ ಮಾತುಗಳು ಸಹ ಕೆಲವೊಮ್ಮೆ ನಮ್ಮ ಕನಸುಗಳು ಸಂಕುಚಿತಗೊಳ್ಳಲಿಕ್ಕೆ ಶ್ರಿಂಕ್ ಆಗಲಿಕ್ಕೆ ಕಾರಣ ಆಗ್ತವೆ ಅಂತ ಹೇಳಿದ್ರೆ, ನಾವು ನಮ್ಮ ಸುತ್ತಲಿ ನಮ್ಮದೇ ಆದಂತಹ ಒಂದು ಬೇಲಿಯನ್ನ ಕಟ್ಕೊಂಡ್ಬಿಡ್ತೇವೆ. ಕರೆಕ್ಟ್. ಸೊ ಅದರಿಂದ ಹೊರಗಡೆ ನಮಗೆ ಬರ್ಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದು. ಸೊ ಈ ಕನಸನ್ನು ನಾನೊಂದು ಸೀಡ್ ಎಕ್ಸಾಂಪಲ್ ಕೊಟ್ಟರೆ, ಒಂದು ನಾವು ಆ ಬೀಜ ಬಿತ್ತಿ ಅದು ಮರ ಆಗೋ ತನಕ ಈ ಕನಸನ್ನೋದೊಂದು ಸೀಡ್. ಅದಕ್ಕೆ ನಾವು ಪ್ರತಿದಿನ ಸಹ ಕನಸಿಗೆ ರಿವಿಸಿಟ್ ಮಾಡಬೇಕು, ಕನಸನ್ನು ಮನಸ್ಸಿಗೆ ರಿಮೈಂಡ್ ಮಾಡ್ತಾ ಕೊಡ್ತಿರ್ಬೇಕಂದ್ರೆ ಆ ಗಿಡಕ್ಕೆ ನಾವು ಆ ಬೀಜಕ್ಕೆ ನಾವು ಗೊಬ್ಬರ ಹಾಕುವ ಹಾಗೆ, ಆ ಬೀಜ ಮೊಳಕೆ ಹೊಡೆದು ಗಿಡ ಆಗ್ತಾ ಬರಬೇಕಾದ್ರೆ ಅದಕ್ಕೆ ನಾವು ಫೆನ್ಸಿಂಗ್ ಮಾಡಬೇಕಾಗತ್ತೆ. ಈ ಪ್ರಾಣಿಗಳು ಅಥವಾ ದನ ಕರುಗಳು ಬಂದು ತಿನ್ನೋದ ಹಾಗೆ ನಾವು ಅವ್ರಿಗೆ ಫೆನ್ಸಿಂಗ್ ಮಾಡಬೇಕು. ಇಲ್ಲಿ ನಾವೇನು ಹೇಳ್ತೀವಿ ಅಂದರೆ, ಅದು ನಮ್ಮ ಡ್ರೀಮ್ ಅನ್ನು ಕೆಲವು ಸ್ಟೀಲ್ ಮಾಡ್ತಾರೆ, ಆ ಕನಸುಗಳನ್ನು ಸಹ ಕರೀತಾರೆ. ನಿನ್ನಿಂದ ಆಗೋದಿಲ್ಲ, ನಿಂಗೆ ಅದು ಇವಾಗ ನೀನು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಹಾಗೆಲ್ಲ ಹೇಳ್ಕೊಂಡು, ಹಾಗೆ ನಾವು ಹೇಗೆ ದನ ಕರುಗಳಿಂದ ಆ ಗಿಡವನ್ನು ನಾವು ರಕ್ಷಿಸ್ತೇವ, ನಮ್ಮ ಕನಸನ್ನು ಸಹ ನಾವು ರಕ್ಷಿಸಬೇಕಾಗ್ತದೆ. ಅದು ನಮ್ಮ ಜವಾಬ್ದಾರಿ, ಕನಸು ಕಾಣೋದು ನಮ್ಮ ರೈಟ್, ಆ ಕನಸನ್ನು ಪ್ರೊಟೆಕ್ಟ್ ಮಾಡೋ ಸಹ ನಮ್ಮದೇ ರೈಟ್. ಹಾಗೆಯೇ ಅದು ದೊಡ್ಡ ಮರ ಆದಾಗ ಅದೇ ದನ ಕರುಗಳ ಮರದಡಿಯಲ್ಲಿ ಬಂದು ಆಶ್ರಯ ಪಡಿಬೋದು, ಅದೇ ದನ ಕರುಗಳ ಮರ ಕಟ್ಟಿ ಆಗ್ಬೋದು. ಹಾಗೆ ಆ ಕನಸು ಅಂತ ನಾವು ಏನು ಹೇಳ್ತೇವೆ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಅದಕ್ಕೆ ನರಿಶ್ ಮಾಡ್ಕೊಂಡು ಅದನ್ನು ದೊಡ್ಡ ನನಸು ಮಾಡುವಷ್ಟು ಸಹ ನಾವು ಅದರ ಹಿಂದೆನೇ ಹೋಗಬೇಕಾಗುತ್ತೆ. ಆ ಕನಸನ್ನು ಯಾವುದಂತ ನಿರ್ದಿಷ್ಟವಾಗಿ ಕನಸನ್ನು ನಾವು ಗುರುತಿಸೋದು, ಆ ಗುರುತಿಸಿದ ನಂತರ ಅದಕ್ಕೆ ಬೇಕಾದಂಥ ಸ್ಟೆಪ್ಸ್ಗಳನ್ನು ಸ್ಟ್ರಾಟಜಿಗಳನ್ನ ಹಾಕ್ಕೊಂಡು ಪ್ಲಾನಿಂಗ್ ಮಾಡ್ಕೊಂಡು ಅದನ್ನು ನನಸಾಗಿಸೋದು. ಎಕ್ಸಾಕ್ಟ್ಲಿ. ಸೊ ಎಲ್ಲೂ ಕೂಡ ನಾವು ನಮ್ಮದೇ ಆದಂತಹ ಒಂದು ಪರಿಧಿಯ ಒಳಗಡೆ ಇಲ್ಲದೆ ಪರಿಧಿಯಿಂದ ಹೊರಗಡೆ ಬಂದ್ವಿ ಅಂತಂದ್ರೆ ಆ ಒಂದು ಕನಸುಗಳು ನಮ್ಮದು ಈಡೇರ್ಲಿಕ್ಕೆ ಸಾಧ್ಯ ಅಂತ ಅನಿಸ್ತದೆ. ಈಗ ಯೂಶ್ವಲಿ ನಮ್ಮ ಸ್ಟೂಡೆಂಟ್ಸ್ನವರು ಹೆಚ್ಚಿನವರು ಆ ರೀತಿ ಥಿಂಕ್ ಮಾಡಿಬಿಡ್ತಾರೆ, ಅವ್ರಿಗೆ 90% ತೆಗಿಲಿಕ್ಕೆ ಆಗ್ತದೆ, ನಮ್ಗೆ ಆಗೋದಿಲ್ವೇನೋ, ಅಥವಾ ಅವರು ಒಳ್ಳೆ ಮನೆತನದಿಂದ ಬಂದಿದ್ದಾರೆ ಅಥವಾ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ, ಸೊ ಒಳ್ಳೆ ರೀತಿಯಲ್ಲಿ ಇದಾಗ್ತಾರೆ, ನಮ್ಗೆ ಆಗಲ್ವೇನೋ ಅನ್ನುವಂಥ ಕೆಲವೊಂದು ನಮ್ಮದೇ ಆದಂತಹ ಬೌಂಡ್ರಿಯಲ್ಲಿ ಅದನ್ನೇ ಒಂದು ನೆಪಾಗಿಟ್ಕೊಂಡು ನಮ್ಮ ಸಾಧನೆಯನ್ನು ಮೇಲೋಗದಾಗ ನೋಡ್ಕೊಳ್ಳೋದು. ಆಕ್ಚುಲಿ ಕನಸುಗಳಿಗೆ ಯಾವುದೇ ಬೌಂಡ್ರಿ ಇಲ್ಲ, ಯಾವುದೇ ಅದು ಎಷ್ಟು ಸಹ ನಾವು ಫ್ರೀಯಾಗಿ ಥಿಂಕ್ ಮಾಡ್ಬೋದು, ಕನಸಿಗೆ ಅದು ಕಂಪ್ಲೀಟ್ ಟೋಟಲಿ ಅನ್ಲಿಮಿಟೆಡ್. ಕನಸಿಗೆ ಏನು ಮಿತಿ ಇಲ್ಲ, ಕನಸು ಕಾಣೋದಕ್ಕೂ ಮಿತಿ ಇರಬಾರ್ದು. ಖಂಡಿತ ಖಂಡಿತ. ಬಟ್ ಎಲ್ಲೋ ಒಂದು ಕಡೆ ನಾವು ಹೇಳ್ತೇವೆ ಆಕಾಶಕ್ಕೆ ಏಣಿಗೆ ಹಾಕುವಂಥದ್ದು ಅನ್ನುವಂಥ ಒಂದು ಮಾತಿದೆ. ಸೊ ಅಂದರೆ ಕನಸುಗಳು ತುಂಬ ದೊಡ್ಡದಾಗಿರಬೇಕು ಅಂತ, ಇನ್ನು ಕೆಲವರು ಹೇಳ್ತಾರೆ ಆಕಾಶಕ್ಕೆ ಏಣಿ ಹಾಕಬಾರ್ದು ಅಂತ. ಯೂಶ್ವಲಿ ಆಕಾಶಕ್ಕೆ ಏಣಿ ಹಾಕೋದಂದ್ರೆ ಏನು ಅಂತ ನನ್ನ ಮಾರ್ಗದರ್ಶಕರು ಹೇಳ್ತಿದ್ರು, ನೀನು ಆಕಾಶಕ್ಕೆ ಗುರಿ ಇಡಬೇಕು. ಯಾಕೆ ಹೇಳಿದ್ರೆ ಆಕಾಶಕ್ಕೆ ಗುರಿ ಇಟ್ಟಾಗ ಒಂದು ಆಕಾಶಕ್ಕೆ ಮುಟ್ಲಿಕ್ಕೆ ಆಗದೆ ಕೆಳಗೆ ಬಿದ್ದರು ಯಾವುದೊಂದು ನಕ್ಷತ್ರ ಮೇಲೆ ಬಿದ್ದುಕೊಂಡು ಮೆನುಗ್ತಿ ಅಂತೇಳಿ. ಹಾಗೆ ಅದೆಲ್ಲ ಈ ಹಾಸಿಗೆದ್ದಷ್ಟು ಕಾಲು ಚಾಚಿ ಅಂತ ಹೇಗೆ ಅದನ್ನು ಶ್ರಿಂಕ್ ಮಾಡಿರ್ತಾರೆ, ಅಲ್ಲಿಂದ ಮತ್ತೆ ಮೇಲೆ ಬೇಕಾದ್ರೆ ಇಂಥ ಮಾತುಗಳು ಇಂಥ ವ್ಯಾಖ್ಯಾನಗಳು ಸಹ ಬೇಕಾಗ್ತಾರೆ ಅವ್ರು ಮೋಟಿವೇಟ್ ಮಾಡ್ಕೊಂಡು ಕನಸನ್ನು ಇನ್ನು ದೊಡ್ಡದಾಗಿ ಕಾಣಲಿಕ್ಕೆ ಅವರನ್ನು ಪ್ರೇರೇಪಿಸಲಿಕ್ಕೆ. ಈಗ ಕನಸುಗಳನ್ನು ಈಗ ಕನಸುಗಳು ಕಾಣುವಂಥದ್ದು ನೀವು ಆವಾಗಲೇ ಹೇಳಿದ ಹಾಗೆ ತುಂಬಾ ಕಾಣ್ತಾರೆ, ಎಷ್ಟೋ ಜನ ಎಷ್ಟೆಷ್ಟೋ ಕನಸುಗಳನ್ನು ಕಾಣ್ತಾರೆ, ಬಟ್ ಅದರಲ್ಲಿ ಎಷ್ಟು ಸಕ್ಸಸ್ ಆಗಿದೆ ಅನ್ನುವಂಥ
ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಕನಸುಗಳನ್ನು ಒಂದು ಗುರಿಗಳನ್ನಾಗಿ ಒಂದು ಮಾರ್ಪಡಿಸುವಂಥದ್ದು, ಅದನ್ನು ಯಾವ ರೀತಿಯಾಗಿ ಬದಲಾಯಿಸುವಂಥದ್ದು ಇದೇ ವ್ಯತ್ಯಾಸ. ಮುಖ್ಯವಾಗಿ ಕನಸಿಗೂ ಗುರಿಗಿರುವ ವ್ಯತ್ಯಾಸ ಅಂತ ಹೇಳಿದ್ರೆ, ಕನಸು ಅನ್ಲಿಮಿಟೆಡ್, ಅದಕ್ಕೆ ಯಾವುದು ಬೌಂಡ್ರಿ ಇಲ್ಲ, ಅದಕ್ಕೆ ಲಿಮಿಟೇಷನ್ಸ್ ಇಲ್ಲ. ಆ ಗುರಿಯಾಗಿ ಕನ್ವರ್ಟ್ ಮಾಡಬೇಕಾದ್ರೆ ಆ ಗುರಿ ಮತ್ತು ಕನಸಿಗಿರುವಂಥ ಮುಖ್ಯ ವ್ಯತ್ಯಾಸ ಅಂದರೆ ಅದು ಕನಸು ಅನ್ನೋದೊಂದು ವಿಶ್, ಆ ಗುರಿ ಅದು ಪ್ರಾಕ್ಟಿಕಲ್, ಅದು ರಿಸಲ್ಟ್ ಓರಿಯೆಂಟೆಡ್ ಆಗಿರ್ತಾರೆ. ಮತ್ತು ನಾನು ತುಂಬ ಸಿಂಪಲ್ ಆಗಿ ಹೇಳೋದಂತಾದ್ರೆ ಸಾಮಾನ್ಯರಿಗೆ ಅರ್ಥ ಆಗುವ ಹಾಗೆ, ಆ ಕನಸಿಗೆ ನಮ್ಮ ನಿಜವಾದ ಕನಸು ಏನಿದೆ, ನೈಜ ಕನಸು, ಆ ಕನಸಿಗೆ ನಾವು ಡೆಡ್ ಲೈನ್ ಫಿಕ್ಸ್ ಮಾಡೋ ಮೂಲಕ ಅದನ್ನು ಗುರಿಯಾಗಿ ಪರಿವರ್ತಿಸ್ಬೋದು. ಕನಸಿಗೆ ಯಾವುದೇ ಡೆಡ್ ಲೈನ್ ಇರೋದಿಲ್ಲ, ಆದರೆ ಗುರಿ ಅಂದ್ಕೂಡ್ಲೆ ಅದಕ್ಕೆ ಡೆಡ್ ಲೈನ್ ಇರುತ್ತೆ. ಸೊ ನಾವೊಂದು ಲಿಸ್ಟ್ ಮಾಡಿದಾಗ, ನಾನು ಆಗ ಮೊದಲೇ ಹೇಳಿದಾಗೆ ರಿಪೀಟೆಡ್ಲಿ ನಾವು ಎಕ್ಸಾಂಪಲ್ ನಮ್ಮ ಎಲ್ಲ ಏರಿಯಾದಲ್ಲಿ, ಶೈಕ್ಷಣಿಕ ರಂಗದಲ್ಲಿರ್ಬೋದು ಅಥವಾ ಉದ್ಯಮ ರಂಗದಲ್ಲಿರ್ಬೋದು ಅಥವಾ ನಮ್ಮ ರಾಜಕೀಯವಾಗಿ ಅಥವಾ ಸ್ಪಿರಿಚುವಲ್ ಆಗಿ ಅಥವಾ ನಮ್ಮ ಮೆಂಟಲಿ ನಾವು ಹೇಗೆ ಯಾವ ರೀತಿಯಲ್ಲಿ ಇರಬೇಕು ಅಥವಾ ನಾವು ಫಿಟ್ನೆಸ್ ಬಗ್ಗೆ, ಈಗೆಲ್ಲ ವಿಷಯದಲ್ಲಿ ಸಹ ನಾವೊಂದು ಕನಸು ಕಾಣ್ತಾ ಅದರಲ್ಲಿ ನಿಜವಾದ ಕನಸುಗಳಲ್ಲಿ ಕೆಲವನ್ನು ಹೆಕ್ಕಿಕೊಂಡು ಅದಕ್ಕೆ ನಾವೊಂದು ಡೆಡ್ ಲೈನ್ ಫಿಕ್ಸ್ ಮಾಡಿ ಇಂಥ ಟೈಮ್ ಒಳಗೆ ನಾವು ಇದನ್ನು ಅಚೀವ್ ಮಾಡ್ಬೇಕು ಹಾಕಿದರೆ ಅದೊಂದು ಗುರಿ ಆಗಿಬಿಡ್ತಾರೆ. ಸೊ ಕನಸನ್ನು ಆ ರೀತಿಯ ಗುರಿಯಾಗಿ ಕನ್ವರ್ಟ್ ಮಾಡ್ಬೋದು. ಮತ್ತು ಇಂಥ ಡೇಟ್ ಫಿಕ್ಸ್ ಮಾಡುವಾಗ ನಾನು ಹೇಳೋದೇನೆಂದರೆ ಒಂದು ಇಮೋಷ್ನಲ್ ಆಗಿ ನಮಗೆ ಭಾವನಾತ್ಮಕವಾಗಿ ಸಂಬಂಧ ಇರುವಂಥ ಡೇಟನ್ನು ಕೊಡಬೇಕು ಅಂಥೇಳಿ. ಉದಾಹರಣೆಗೆ ನಾವು ಯಾರಿಗೆ ನಮ್ಮ ಮಗುವಿಗೆ ಏನಾದರೂ ಅಂತ ಅಂದ್ಕೊಡ್ತೀವಿ. ಎಕ್ಸಾಂಪಲ್ ಒಂದು ಓಕೆ, ಮಗನಿಗೆ ಲ್ಯಾಪ್ಟಾಪ್ ಕೊಡಬೇಕು ಅಂತಿದ್ರೆ ಆ ಲ್ಯಾಪ್ಟಾಪ್ ಕೊಡಬೇಕು ಅನ್ನೋದೊಂದು ಕನಸು ಇರ್ಬೋದು. ಆದರೆ ಲ್ಯಾಪ್ಟಾಪನ್ನು ಅವನ 15ನೇ ಬರ್ಡೇಗೆ ಕೊಡ್ತೇನೆ ಅಥವಾ 17ನೇ ಬರ್ಡೇಗೆ ಕೊಡ್ತೇನೆ ಅಂತ ಹೇಳೋದು, ಆ ಬರ್ಡೇಗೆ ನಾನು ಲಿಂಕ್ ಮಾಡಿದೆ. ಯಾಕಂದರೆ ಬರ್ಡೇ ಒಂದು ಭಾವನಾತ್ಮಕವಾಗಿ ನಮಗೆ ಪ್ರೇರೇಪಿಸುವಂಥದ್ದು. ಆವಾಗ ಏನಾಗ್ತಿರ, ಅಲ್ಲೊಂದು ಡೆಡ್ ಲೈನ್ ಬಂತು, ಡೆಡ್ ಲೈನ್ ಸಹ ಇಮೋಷ್ನಲಿ ಅಟ್ಯಾಚ್ಡ್ ಆಗಿರ್ತಾರೆ. ಸೊ ಅಥವಾ ನಮ್ಮ ಆ್ಯನಿವರ್ಸರಿಗೆ ಏನೋ ಕೊಡಬೇಕು, ಅಥವಾ ನಮ್ಮ ಗೃಹ ಪ್ರವೇಶಾಗಿ ಇಂಥ ಆ್ಯನಿವರ್ಸಿಗೆ ಇದು ಕೊಡಬೇಕು, ಹೀಗೇನಾದರೂ ನಮ್ಮ ಕನಸನ್ನು ಗುರಿಯಾಗಿ ನಿರ್ಧರಿಸುವಾಗ ಆ ಡೆಡ್ ಲೈನ್ ಕೊಡಬೇಕಾದಕ್ಕೆ ಇಮೋಷ್ನಲ್ ಅಟ್ಯಾಚ್ಮೆಂಟ್ ಮಾಡಿದರೆ ತುಂಬ ಒಳ್ಳೆಯದು, ಅದು ನಮಗೆ ಇನ್ನಷ್ಟು ಜಾಸ್ತಿ ಪ್ರೇರೇಪಿಸ್ತಾರೆ ಅದನ್ನು ನನಸು ಮಾಡಿಕೊಳ್ಳಿಕ್ಕೆ. ಹಾಗಾದ್ರೆ ಈ ಗುರಿಗಳನ್ನು, ಗುರಿಗಳು ಅಂತಂದ್ರೆ ಏನು ಅಂತ, ಅದು ವಯಸ್ಸು ಅಂದರೆ ಯೂಶ್ವಲಿ ನಾವೆಲ್ಲರೂ ಹೇಳ್ತೇವೆ ನನ್ನ ಲೈಫ್ ಇದೊಂದು ಗೋಲು, ಇದು ನಾನು ಮಾಡಲೇಬೇಕು ಅಂತಿದ್ದೇನೆ ಅಂತ ತುಂಬ ಹೇಳ್ತೇವೆ. ಆದರೆ ಅದರಲ್ಲಿ ಎಷ್ಟೊಂದು ಸಕ್ಸಸ್ ಆಗ್ತವೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾದರೆ ಈ ಗೋಲ್ ಅಥವಾ ಗುರಿ ಹಾಗಂದರೆ ಏನು? ಗುರಿ ಅದೇ ಕನಸು, ಕನಸಿಗೆ ನಾವು ಡೆಡ್ ಲೈನ್ ಫಿಕ್ಸ್ ಮಾಡಿ ಅದನ್ನು ನಾವು ಗೋಲ್ ಆಗಿ ಇಟ್ಕೊಳ್ತೇವೆ. ಅದ್ರ ಗೋಲ್ ಮೊದಲನೇದ ಯಾಕೆ ಬೇಕು ಅಂತ ನೋಡುವ. ಈಗ ನಾನು ಕೈಯಲ್ಲಿ ಒಂದು ಪೆನ್ ಹಿಡ್ಕೊಂಡು ನಿಮ್ಮ ಹತ್ರ ಈ ಪೆನ್ನಿಗೆ ಗುರಿಯಾಗಿ ಇಟ್ಕೊಂಡು ನೀವು ಹೊಡೀರಿ ಅಂತ ಹೇಳಿದ್ರೆ ನೀವು ಪ್ರಯತ್ನಿಸ್ಬೋದು, ಗುರಿ ಮುಟ್ಲಬೋದು. ಅಲ್ಲಿ ಪೆನ್ನೇ ಇಲ್ಲ, ನೀವು ಈಗ ಹೊಡೀರಿ ಅಂತ ಹೇಳ್ದಾಗತ್ತಾ? ಇಲ್ಲ. ಸೊ ಏನೂ ಇಲ್ಲ, ಏನೂ ಇಲ್ಲದಾಗ ಒಂದು ನಿರ್ವಾತದಲ್ಲಿ ನಿಮಗೆ ಏನು ಸಹ ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆ ಗುರಿ ಕಣ್ಣ ಮುಂದೆ ಇದ್ದಾಗ ನಮ್ಮದು, ಆ ಗುರಿ ಕಣ್ಣ ಮುಂದೆ ಇದ್ದಾಗ ನಮಗೆ ಅದನ್ನು ದಿಕ್ಕಿನಲ್ಲಿ ಸಾಗಿ ಅದು ಬೇಕಾದ ಸ್ಟ್ರಾಟಜಿ ಮಾಡಿಕೊಂಡು ಮುಟ್ಲಿಕ್ಕೆ, ಗುರಿಯನ್ನು ತಲುಪಲಿಕ್ಕೆ, ಅದನ್ನು ಅಚೀವ್ ಮಾಡಲಿಕ್ಕೆ, ಆ ಬಗ್ಗೆ ರಿಸಲ್ಟ್ ಪಡೀಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಸೊ ಗುರಿ, ಕನಸು ಹೇಗೆ ಮುಖ್ಯವೋ ಆ ಕನಸನ್ನು ಕನ್ವರ್ಟ್ ಮಾಡಿದ ಗುರಿ ಸಹ ಬಹಳ ಮುಖ್ಯ. ಕನಸು ಅದಕ್ಕೆ ನಾನು ಮೊದಲು ಹೇಳಿದಾಗ ಲಿಮಿತಿ ಇಲ್ಲ, ಮತ್ತು ರಿಸಲ್ಟ್ ಓರಿಯೆಂಟೆಡ್ ಅಲ್ಲ, ಅದೊಂದು ವಿಶ್. ಅದು ಗುರಿಯಾಗಿ ಕನ್ವರ್ಟ್ ಆಗಿ ಅದನ್ನು ನಾವು ತಲುಪಿದಾಗ ಮಾತ್ರ ಆ ಕನಸು ನನಸು ಅಂತ ನಾವು ಹೇಳ್ತೇವೆ. ಇಲ್ಲೊಂದು ಕನಸು ಕನಸಾಗಿರ್ತಾರೆ ಅದು. ಯಾಕಂದ್ರೆ ಈ ಗುರಿಗಳನ್ನ ನಿರ್ಧರಿಸುವಂಥದ್ದು ಅದು ಹೇಗೆ ಅಂತ? ಗುರಿ ನಿರ್ಧಾರಕ್ಕೆ ಮೊದಲಿಂದಾಗಿ ನಾವು ನಮ್ಮ ಕನಸಲ್ಲಿ ನಾವು ಆಯ್ದುಕೊಳ್ತೇವಲ್ಲ, ಆ ಆಯ್ದುಕೊಂಡ ಗುರಿಗಳಲ್ಲಿ ಕೆಲವನ್ನು, ಅದಕ್ಕೆ ನಾವು ಕೆಲವು ಶಾರ್ಟ್ ಟರ್ಮ್ ಗೋಲ್ಸ್ ಆಗಿ, ಕೆಲವು ಲಾಂಗ್ ಟರ್ಮ್ ಗೋಲ್ಸ್, ಕೆಲವು ಮೀಡಿಯಂ ಟರ್ಮ್ ಗೋಲ್ಸ್ ಆಗಿ ನಾವು ಅದನ್ನು ಕನ್ವರ್ಟ್ ಮಾಡಬೇಕು. ಮತ್ತು ಆ ಗುರಿ ಮುಟ್ಟಬೇಕಾದ್ರೆ ಸಾಮಾನ್ಯವಾಗಿ ನಾವೊಂದು ಒಂದು ಎಕ್ಸಾಂಪಲ್ ಹೇಳ್ತೇನೆ, ನಾನು ಮನೆ ಕಟ್ಟಬೇಕನ್ನೋ ಕನಸು ಉಂಟು ನೆನೆಸ್ಕೊಳ್ಳ, ಅದು ಕನಸು. ಆದರೆ ಅದು ಗುರಿಯಾಗಿ ಮಾರ್ಪಾಡಾದಾಗ ಅದು ಖಾಲಿ ಮನೆ ಅಂತಿರೋದಿಲ್ಲ, ಅಲ್ಲಿ ತುಂಬ ಪ್ರಿಸೈಸ್ ಆಗಿ ನಮಗೆ ಕ್ಲಿಯರ್ ಪಿಕ್ಚರ್ ಇರಬೇಕಲ್ಲಿ ಎಲ್ಲಿ ಏನು ಅಂತೇಳಿ. ಅದಕ್ಕೆ ನಾವು ತುಂಬ ಸಲ ಕೇಳಿದೆ ಸ್ಮಾರ್ಟ್ ಗೋಲ್ಸ್ ಅಂತೇಳಿ. ಸ್ಮಾರ್ಟ್ ಅಂದರೆ SMART, ಸ್ಮಾರ್ಟ್ ಅಲ್ಲಿ ಮೊದಲನೇ ಅಕ್ಷರ ಎಸ್ಸಿಗೆ ಸ್ಪೆಸಿಫಿಕ್ ಅಂತ ಹೇಳ್ತೇವೆ ನಾವು. ಈಗ ಮನೆ ಕಟ್ಟಬೇಕು ಅಂದರೆ ಓಕೆ, ಸ್ಪೆಸಿಫಿಕ್ ಆಗಿ ಯಾವ ರೀತಿಯ ಮನೆ ಕಟ್ಟಬೇಕು, ಸಿಂಗಲ್ ಬೆಡ್ರೂಮ, ಡಬಲ್ ಬೆಡ್ರೂಮ, ಫಸ್ಟ್ ಒನ್ ಫ್ಲೋರ್ ಬೇಕಾ, ಎರಡು ಫ್ಲೋರ್ ಬೇಕಾ, ಯಾವ ರೀತಿ ಬೇಕು, ಎಲ್ಲಿ ಬೇಕು, ಹೀಗೆ ಅದನ್ನು ನಾವು ಸ್ಲೋಲಿ ಅದನ್ನು ನ್ಯಾರೋ ಡೌನ್ ಮಾಡ್ತಾ ಮಾಡ್ತಾ ಸ್ಪೆಸಿಫಿಕ್ ಆಗಿ ಇಂಥ ಮನೆ ಕಟ್ಟಲಿಕ್ಕೆ ಅಂತ ನಾವು ನಿರ್ಧಾರ ಮಾಡಬೇಕು. ಆವಾಗ ಏನಾಯ್ತು, ಮನೆ ಕಟ್ಟುವ ಕನಸು ಅದು ಗುರಿಯಾಗಿ ಪರಿವರ್ತಿತ ಆಗಿ ಅಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿ ಇದೇ ರೀತಿ ಅಂತ ಒಂದು ನಾವು ಸೆಟ್ ಮಾಡ್ಕೊಳ್ತೇವೆ. ಆಮೇಲೆ ಇನ್ನೂ ಇದೆ ಅದರಲ್ಲಿ, ಗುರಿ ಹೇಗಿರಬೇಕು ಅನ್ನೋದು, ಹೇಗೆ ಸ್ಪೆಸಿಫಿಕ್ ಆಗಿರಬೇಕನ್ನ ಹೇಳ್ತೇವ, ಹಾಗೆ ಅದು ಮೆಷರೇಬಲ್ ಆಗಿರಬೇಕು. ಮನೆ ಎಷ್ಟು ದೊಡ್ಡಬೇಕು, ಮನೆ ತುಂಬ ದೊಡ್ಡದು ಬೇಕು ಅಥವಾ ಚಿಕ್ಕ ಮನೆ ಸಾಕು, ಹಾಗಲ್ಲ. ಆ ಮನೆಯನ್ನು ಅಳಿಲಿಕ್ಕೆ ಸಹ ಒಂದು ಮಾನದಂಡ ಇದೆ, ಅದು ಸ್ಕ್ವೇರ್ ಫೀಟ್ ಇರ್ಬೋದು, ಸ್ಕ್ವೇರ್ ಮೀಟರ್ ಇರ್ಬೋದು, ನಮ್ಗೆ ಎಷ್ಟು ಸ್ಕ್ವೇರ್ ಫೀಟ್ ಮನೆ ಬೇಕು ಅಂತೇಳಿ.
ಕೆಲವರು ಹೇಳ್ಬೋದು ನಂಗೆ 400 square feet ಸಾಕು, ಕೆಲವರು 1000 square feet, ಕೆಲವರು 2000 square feet, ಕೆಲವರು ಇನ್ನೂ ಜಾಸ್ತಿ ಹೇಳಲಿಕ್ಕೆ ಸಾಕು. ಹಾಗೆ ಅದನ್ನು ಅಳಿಲಿಕ್ಕೆ ಆಗಬೇಕು. ಆದರೆ ವಿದ್ಯಾರ್ಥಿಗಳಿಗೆ ಅಷ್ಟೇ ಮಾರ್ಕ್ ಪಡೆಯುವ, ನಾನು ಬರುವ ವರ್ಷ ಇನ್ನೂ ಹೆಚ್ಚಿನ ಮಾರ್ಕ್ ಪಡಿತೆ, ಹೆಚ್ಚಿನ ಅಂದರೆ ಎಷ್ಟು ಅಲ್ವಾ? ಈಗ ಪರ್ಸೆಂಟೇಜ್ ಇರಲಿ ಸಾಕು. ಹೋದ ಸಲ 70%, ಈ ಸಲ 80% ತಗೊಳ್ತೇನೆ. ಹಾಗೆ ಸ್ಪೆಸಿಫಿಕ್ ಆಗಿ ಇದ್ದ ಹಾಗೆ ಮೆಷರೇಬಲ್ಸ್ ಆಗಿರ್ಬೇಕು ಅದನ್ನು ಅಳಿಲಿಕ್ಕೆ ಮಾನದಂಡ. ನಾನೀಗ ನನಗೆ ತುಂಬ ವೆಯ್ಟ್ ಲಾಸ್ ಮಾಡ್ಕೋಬೇಕಂತಿದ್ರೆ ನಾನು ತೂಕ ಕಳ್ಕೊಳ್ಬೇಕು ಎಷ್ಟು, ಅದಕ್ಕೊಂದು ಮಾನದಂಡ ಇದೆ. ಇಷ್ಟು ಕೆ ಜಿ ನಾನು, 5 kg ಕಳ್ಕೋಬೇಕು, ನಾನು 4 kg ಕಳ್ಕೋಬೇಕು. ಈಗ ಯಾವುದನ್ನು ನಾವು ಗುರಿಗಳಲ್ಲಿ ಮೆಷರೇಬಲ್ ಇದಿರಬೇಕು ನಮಗೆ, ಏನು ಅದು ಯೂನಿಟ್ ಆಫ್ ಮೆಷರ್ಮೆಂಟ್ ಏನೋ ಇರಬೇಕು ಅದರಲ್ಲಿ. ನಂತರ ಅಚೀವೇಬಲ್ ಆಗಿರಬೇಕು. ಹೆಚ್ಚಿನವರು ಆ ಗುರಿ ಆ ಗೋಲ್ ಸೆಟ್ಟಿಂಗಲ್ಲಿ ನಂಬಿಕೆ ಕಳ್ಕೊಳ್ಳಿಕ್ಕೆ, ಅದು ಗೋಲ್ ಸೆಟ್ಟಿಂಗ್ ಮಾಡದಿರಲಿಕ್ಕೆ ಒಂದು ಕಾರಣ ಅಂತ ಹೇಳಿದ್ರೆ ಈ ಅಚೀವೇಬಲ್ ಅಂತ ಏನಿದೆ ಅದನ್ನು ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದಿಲ್ಲ. ಉದಾಹರಣೆಗೆ ನಾನೊಂದು 10 ವರ್ಷದಿಂದ 2008 ಒಂದು ICSE ಶಾಲೆಗೆ ಹೋಗಿದ್ದೆ. ಅಲ್ಲಿ ನನಗೆ ಸುಮಾರು ಒಂದು 13 ವಿದ್ಯಾರ್ಥಿಗಳನ್ನು ಕೊಟ್ಟಿದ್ರು, ಸುಮಾರು ಒಂದು 20% to 25% ಮಾರ್ಕ್ ಬರೋರನ್ನು. ಆ ಶಾಲೆ ಆಡಳಿತ ಮಂಡಳಿಗೆ ನನಗೆ 100% ಫಲಿತಾಂಶ ಬರಬೇಕಂತೇಳಿ ಸಾಮಾನ್ಯ ನ್ಯಾಚುರಲಾಗಿ ಒಂದು ಆಕಾಂಕ್ಷೆ ಇತ್ತು. ಸೊ ಅಷ್ಟು ಜನ 13 ಸಹ ಬೇರೆ ಬೇರೆ ರೀತಿಯ ಬ್ಯಾಕ್ಗ್ರೌಂಡ್, ಬೇರೆ ಬೇರೆ ರೀತಿಯ ಕಾರಣಗಳು ಅವರಷ್ಟು ಮಾರ್ಕ್ ಪಡೀಲಿಕ್ಕೆ. ಪ್ರತಿಯೊಬ್ಬರತ್ರ ಇಂಡಿವಿಜುವಲ್ ಆಗಿ ಮಾತಾಡಿದಾಗ ಗೊತ್ತಾಯ್ತು ಅವ್ರ ವೈಯಕ್ತಿಕ ಸಮಸ್ಯೆ ಏನು ಅಂತೇಳಿ. ಆ ವೈಯಕ್ತಿಕ ಸಮಸ್ಯೆ ಏನಂತ ಗೊತ್ತಾದಾಗ ಅದು ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಹೆಚ್ಚಿನವರೀಗ ನಾನು ಅವರನ್ನು ಭೇಟಿಯಾದ್ದು ಸಾಧಾರಣ ಜನವರಿ ತಿಂಗಳಲ್ಲಿ, ಮಾರ್ಚಲ್ಲಿ ಎಕ್ಸಾಮ್ ಇದೆ. ಆ 3 ಅವ್ರಿಗೆ ನಾನು ಹೇಳ್ಬೋದು, ನೀವು ಪ್ರಯತ್ನ ಮಾಡಿ 100% ಫಲಿತಾಂಶ ಬರುತ್ತೆ ನಿಮಗೆ, 100% ಬರ್ಬೋದು, ನೀವು ಡಿಸ್ಟಿಂಕ್ಷನ್ ಬರ್ಬೋದು ಅಂತ ಹೇಳ್ಬೋದು. ಆದರೆ ಅದೇನಾಗುತ್ತೆ, ಅದು ಅಚೀವೇಬಲ್ ಆಗೋದಿಲ್ಲ ಆ್ಯಕ್ಚುಲಿ. ಯಾಕೆ ಅಚೀವೇಬಲ್ ಆಗೋದಿಲ್ಲ ಅಂತೇಳಿದರೆ, ಆ ವಿದ್ಯಾರ್ಥಿಗೆ ನಾನು ಹೇಳಿದರೆ ವಿದ್ಯಾರ್ಥಿ ಬರ್ಕೋಬೋದು, ಓಕೆ ನಾನು ಇಷ್ಟಂಗೆ ನನ್ನ ಪರ್ಸೆಂಟೇಜ್ 25, ಇನ್ನು ನಾನು ಪಡಿಲಿಕ್ಕೆ ಇರೋದಂಗೆ 100% ಬರಬೇಕು ಅಂತೇಳಿ. ಅವನನ್ನು ಶಿಕ್ಷಕರು ನಂಬಲಿಕ್ಕೆ ಸಾಕು, ಅವನ ತಂದೆ ತಾಯಿ ಮನೆಯವರಲ್ಲಿ ನಂಬಲಿಕ್ಕೆ ಸಾಕು, ಅವನ ಇಡೀ ಜಗತ್ತೇ ನಂಬೋದು. ಆದರೆ ಒಬ್ಬರು ಅವನ ನಂಬೋದಿಲ್ಲ, ಅದು ಯಾರು ಅಂತೇಳಿದ್ರೆ ಅವನದೇ ಸುಪ್ತ ಮನಸ್ಸು. ಆ ಮನಸ್ಸಿಗೆ ಇವನು ಪಟ್ಟ ಪ್ರಯತ್ನ ಎಲ್ಲ ಗೊತ್ತಿರ್ತಾರೆ. ನಾನು ಇಷ್ಟು ಪ್ರಯತ್ನ ಪಟ್ಟು ಇಷ್ಟೆಲ್ಲ ಸರ್ಕಸ್ ಮಾಡಿ ಸಹ ನನಗೆ ಬಂದರೆ 25% ಮಾರ್ಕ್, ಈಗ ಇವ್ರು ಹೇಳಿದ ಕೂಡ ನಂಗೆ 100% ಸಿಗುತ್ತಂತ ಅವ್ನ ಮನಸ್ಸು ನಂಬೋದಿಲ್ಲ. ಆವಾಗ ಏನು ಮಾಡಬೇಕು, ಅಚೀವೇಬಲ್ ನಾನು ಅವ್ರಿಗೆ ಹೇಳಿದ್ದೆ ಪಾಸ್ ಪರ್ಸೆಂಟೇಜ್ ಅದಕ್ಕೆ ಸ್ವಲ್ಪ ಜಾಸ್ತಿ ಪಡಿಬೇಕು ಅಂತೇಳಿ ಹೇಳಿದೆ. 3 ಟೈಮ್ ಸರಿ ಗೋಲ್ ಸೆಟ್ಟಿಂಗನ್ನು ಮಾಡಿಕೊಟ್ಟಿದ್ದೆ. ನಂತರ ಮೇ ತಿಂಗಳು ರಿಸಲ್ಟ್ ಬಂದಾಗ ನ್ಯೂಸ್ ಪೇಪರ್ಲ್ಲಿ ಓದಂಗೆ ತುಂಬ ಸಂತೋಷ, ಆ ಶಾಲೆಗೆ 100% ಫಲಿತಾಂಶ ಬಂದಿತ್ತು ಅಂತೇಳಿ. 2 ನಂತರ ನಾನು ಹೆಬ್ರಿಯ ಒಂದು PU ಕಾಲೇಜಿಗೆ ಟ್ರೈನಿಂಗ್ ಮಾಡಲಿಕ್ಕೆ ಹೋದಾಗ ಒಬ್ಬ ಹುಡುಗ ಬಂದು ಗುರುತಿಸ್ಕೊಂಡು, ನನ್ನ ಹೆಸರು ಮನೋಜ್ ಅಂತೇಳಿ, ನೀನು ಆ ದಿನ ಟ್ರೈನಿಂಗ್ ಬಂದಿದ್ರು ಸರ್. ಹೌದು, ನೀವು ರಿಸಲ್ಟ್ ಎಷ್ಟು ಬಂತು, 55% ಬಂದಂತ ಹೇಳಿದ ಅವನು. ಆಯಿತು, ಆದರೆ ನಾನೇ ಅದನ್ನು 100% ಸೆಟ್ ಮಾಡಿದ್ದಾದ್ರೆ ಅವನಿಗೆ ನಂಬಿಕೆ ಕಳ್ಕೊಳ್ತಿದ್ದ. ನಾನು ಅವನಿಗೆ ಸೆಟ್ ಮಾಡಿದ್ದು ಬರೀ ಸಣ್ಣ ಗೋಲ್. ಹಾಗೆ ಸಾಧಾರಣ ಫಸ್ಟ್ ನಮ್ಮ ಮನಸ್ಸು ನಮ್ಮನ್ನು ನಂಬೋ ತನಕ ನಾವು ಸಣ್ಣ ಸಣ್ಣ ಅಚೀವೇಬಲ್ ಗೋಲ್ಗಳನ್ನ ಇಟ್ಟುಕೊಂಡು ಅದನ್ನು ನಾವೊಂದು ಧೈರ್ಯ ತುಂಬಬೇಕು ನಮ್ಮ ಮನಸ್ಸಿಗೆ. ಉದಾಹರಣೆಗೆ 60% ಮಾರ್ಕ್ ಬಂದಿರಿ ಈ ಎಕ್ಸಾಮಲ್ಲಿ, ನೆಕ್ಸ್ಟ್ ಎಕ್ಸಾಮಿಗೆ ಒಂದು 5 to 10% ಒಂದು 63 to 65 ಆ ಥರ ಅಷ್ಟೇ ಸೆಟ್ ಮಾಡಬೇಕು. ಯಾಕಂದರೆ ಅದು ತೀರಾ ದೊಡ್ಡ ಗೋಲ್ ಆಗಿರೋದಿಲ್ಲ ಅದು. ಆವಾಗ ಏನಾಗುತ್ತೆ, ಅವ್ನು ಖಂಡಿತ ಅಚೀವ್ ಮಾಡ್ತಾನೆ. ಅಚೀವ್ ಮಾಡಿದ್ಕೊಳ್ಳಿ ಫಸ್ಟ್ ಅವ್ನೇನು ಮಾಡಬೇಕು, ಅವನ ಬೆನ್ನವನ್ನು ತಟ್ಕೋಬೇಕು. ಆಗ ಅವ್ನ ಮನಸ್ಸು ಹೇಳುತ್ತೆ, ಓ ಈಗ ಓಕೆ ಇವನಿಗೆ ಗೋಲ್ ಸೆಟ್ ಮಾಡಲಿಕ್ಕೆ ಬರುತ್ತೆ, ಅಚೀವ್ ಮಾಡಲಿಕ್ಕೆ ಬರುತ್ತೆ ಅಂತೇಳಿ. ಮತ್ತೊಂದು ಟ್ರಯಲ್ ಪುನಃ 65 to 70%, ಆವಾಗ ಪುನಃ ಅಚೀವ್ ಆದ ಪುನಃ ಧೈರ್ಯ. ಇವಾಗ ಇನ್ನು ಮುಂದೆ ಒಂದ್ಸಲ ಅದು ಮನಸ್ಸಿಗೆ ಹೋದ ನಂತರ ಮತ್ತೆ ನೀವು 70 ಇದರಬೇಕು, 85 ಇಡಿ, ಸ್ವಲ್ಪ ಜಾಸ್ತಿ ಇಡಿ ಆಗ್ತೀರಾ. ಒಮ್ಮೆಲೆ ಅಚೀವೇಬಲ್ ಅಂತೇಳಿ ನಾವು ದೊಡ್ಡ ಗೋಲ್ ಇಟ್ಟರೆ ಆ ಗೋಲ್ ಸೆಟ್ಟಿಂಗ್ ನಂಬಿಕೆ ಕಳ್ಕೊಬೋದು, ಧೈರ್ಯ ಕಳ್ಕೊಬೋದು. ಅದಕ್ಕಾಗಿ ಅಚೀವೇಬಲ್ ಇರಬೇಕು. ಸ್ಮಾರ್ಟ್ಲಿ ನಾನು ಹೇಳಿದೆ, ಸ್ಪೆಸಿಫಿಕ್, ಮೆಷರೇಬಲ್, ಈಗ ಅಚೀವೇಬಲ್. ಹಾಗೆ ರೆಲೆವೆಂಟ್ 6 ಅಂತೇಳಿದ್ರೆ, ರೆಲೆವೆಂಟ್ ಅಂತೇಳಿದ್ರೆ ನಮ್ಮಲ್ಲಿರೋ ಸಂಪನ್ಮೂಲಗಳು ನಮ್ಮ ಒಂದು ಏನಲ್ಲಿ ಪರಿಸರ ಸಿಗುತ್ತೆ ಸರಿಯಾಗಿ ನಾವು ಅಲ್ಲಿ ಸೆಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಒಂದು 5 to 10 ಹಿಂದೆ ನನಗೆ ಏರೋನಾಟಿಕಲ್ ಇಂಜಿನಿಯರ್ ಆಗಬೇಕಂತೇಳಿ ನಾನು ಗೋಲ್ ಇಟ್ಕೊಳ್ಳೋದು ನನ್ನ ಡ್ರೀಮ್ ಇರ್ಲಿಕ್ಕೆ ಸಾಕು. ಆದರೆ ಅದರೊಟ್ಟಿ ನನಗೆ ಇನ್ನೊಂದು ಇರ್ಲಿಕ್ಕೆ ಸಾಕು, ನಾನು ಊರು ಬಿಟ್ಟು ಹೋಗ್ಲಿಕ್ಕಿಲ್ಲ, ನಾನು ದಿನಾಲು ಮನೆಗೆ ಬರಬೇಕು, ನನ್ನ ಮನೇಲಿ ನನ್ನ ಅಪ್ಪ ಅಮ್ಮನೊಟ್ಟಿಗೆ ನಿಲ್ಲಬೇಕು, ಊರಲ್ಲಿ ಇದ್ದುಕೊಂಡೇ ನಾನು ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡಬೇಕು ಅಂತೇಳಿದ್ರೆ ಏನಾಯ್ತು, ರೆಲೆವೆಂಟ್ ಆಗೋದಿಲ್ಲ ಅಲ್ಲಿ. ಒಂದೇ ನೀವು ಮನೆ ಬಿಟ್ಟು ದೂರ ಎಲ್ಲಿ ಆ ಕೋರ್ಸ್ ಇದೆಲ್ಲ ಹೋಗಬೇಕು, ಇಲ್ಲ ಅಂತೇಳಿದರೆ ಆ ಕೋರ್ಸ್ನ ಆಶೆ ಬಿಡಬೇಕು. ಹಾಗೆ ಆ ರೆಲೆವೆಂಟ್ ಆದಂಥ ಗೋಲನ್ನು ಆಯ್ಕೆ ಮಾಡಬೇಕು. ಮತ್ತು ಆ ಸ್ಮಾರ್ಟಲ್ಲಿ ನಾನು ಎಸ್ ಹೇಳಿದೆ, ಎಮ್ ಹೇಳಿದೆ, ಎ ಹೇಳಿದೆ, ಆರ್ ಹೇಳಿದೆ, ಇನ್ ಟಿ ಅಂದರೆ ಟೈಮ್. ಎಸ್, ನಾವು ಅದನ್ನು ಮಾತಾಡೋಣ, ಯಾಕೆ ನನ್ನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಳ್ಳುವಂಥ ಸಮಯ ಆಗಿದೆ. ಎಸ್ ವೀಕ್ಷಕರೇ, ಗೋಲ್ನ ಬಗ್ಗೆ ಸ್ಮಾರ್ಟ್ ಆಗಿ ಹೇಳ್ತಾರೆ, ಆದರೆ ಒಂದು ಪುಟ್ಟ ವಿರಾಮದ ನಂತರ. ಒಂದು ಪುಟ್ಟ
ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ದರ್ಪಣ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಡ್ಯೂರೋಟಾಪ್. ಸೊ ಈಗವತ್ತು ನಾವು ಗುರಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ರಾಜೇಶ್ ಅವರು ಗುರಿಗಳ ಬಗ್ಗೆ ತಿಳಿಸ್ತಾ ಇದ್ರು, ಬರೀ ಮಾತುಗಳನ್ನ ಮುಂದುವರ್ಸೋಣ. ನಾವು ವಿರಾಮಕ್ಕೆ ಹೋಗೋ ಮೊದಲು ಸ್ಮಾರ್ಟ್ ಗೋಲ್ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಎಲ್ಲಿ ತನಕ ಹೇಳಿದ್ರಿ ಅಂತ ಹೇಳಿದ್ರೆ ಅದ್ರದ್ದು ಟೈಮ್ ಬಾಂಡ್ ಬಗ್ಗೆ ಹೇಗೆ ಅನ್ನೋದ್ರ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ. ಏನಿದು ಟೈಮ್ ಬಾಂಡ್? ಓಕೆ, ಟೈಮ್ ಬಾಂಡ್ ಅಂತೇಳಿ ನಿರ್ದಿಷ್ಟವಾಗಿ ನಾವು ಗುರಿ ತಲುಪಲಿಕ್ಕೆ ಒಂದು ಡೇಟ್ ಅನ್ನು ಫಿಕ್ಸ್ ಮಾಡುವಂಥದ್ದು. ಇಂಥದ್ರಲ್ಲಿ ನಾವು ಮಾಡ್ಬೇಕು, ಈ ಡೇಟ್ ಒಳಗೆ ಇದನ್ನು ಹೆಚ್ಚೆ ಮಾಡಬೇಕು ಅಂತೇಳಿ ಹಾಗಿರ್ಬೇಕು. ಆ ಡೇಟ್ಸ್ ಅಷ್ಟೇ, ನಾವು ಕೆಲವೊಮ್ಮೆ ಹೇಳ್ತೀವಿ ನಾವು ಬರುವ ವರ್ಷ ಆಗಬೇಕು ಅಂತೇಳಿ, ಹಾಗೆಲ್ಲ ಬರುವ ವರ್ಷ ಬರುವ ತಿಂಗಳು ಅಂತಲ್ಲ, ಸ್ಪೆಸಿಫಿಕ್ ಆಗಿ ಯಾವ ಡೇಟ್, ಯಾವ ತಿಂಗಳ ಯಾವ ವರ್ಷದ ಯಾವ ಡೇಟ್ ಅಂತೇಳಿ. ಅದಕ್ಕೆ ನಾನು ಹೇಳಿದೆ ಯಾವಾಗಲೂ ಸಹ ಅದನ್ನು ಅಟ್ಯಾಚ್ ಮಾಡಬೇಕನ್ನು ಬರ್ಡೇ ಅಥವಾ ಆ್ಯನಿವರ್ಸರಿಸ್ ಅಥವಾ ಏನಾದರೂ ಒಂದು ವಿಶೇಷ ದಿನಕ್ಕೆ ಅದನ್ನು ಲಿಂಕ್ ಮಾಡಿಕೊಂಡ್ರೆ ನಮಗೆ ಅದು ನೆನಪು ಇಟ್ಕೊಳ್ತೇವೆ, ಪುನಃ ಪುನಃ ಅದನ್ನು ಪ್ರೇರೇಪಣೆ ಆಗ್ತಾರೆ, ಪುನಃ ನಮಗೆ ಅದೊಂದು ಆ ಒಂದು ಹುಮ್ಮಸ್ಸಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದು ಟೈಮ್ ಬೌಂಡ್ ಆಗಿರ್ಬೇಕು. ಟೈಮ್ ಬೌಂಡ್ ಆಗಿಲ್ಲದ ಗುರಿ ಅದು ಗುರಿ ಅಲ್ಲ, ಅದು ಬರೀ ಒಂದು ಬಯಕೆ ಅಷ್ಟೇ. ಈಗ ಇದೇ ಸ್ಮಾರ್ಟ್ ಗುರಿ ಗೋಲ್ ಅನ್ನ ವಿದ್ಯಾರ್ಥಿಗಳ ಜೀವನಕ್ಕೆ ನಾವು ಅಳವಡಿಸ್ಕೊಳ್ಳೋದಂತಾದ್ರೆ ಅದನ್ನ ಯಾವ ರೀತಿಯಾಗಿ ಅಳವಡಿಸ್ಕೊಳ್ಬೋದು? ಓಕೆ, ಅದ್ರ ಮೊದಲು ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಈ ಸ್ಮಾರ್ಟ್ ಗೋಲ್ ಮಾಡಿದ ನಂತರ ಟೈಮ್ ಬೌಂಡ್ ನಾವು ಮಾಡಿರ್ತೇವೆ, ಅದರಲ್ಲಿ ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಮತ್ತು ಮೀಡಿಯಂ ಟರ್ಮ್ ಅಂತ ನಾವು ಅಳವಡಿಸ್ಕೊಬೇಕು. ಅಂದರೆ ಯಾವುದೆಲ್ಲ ಶಾರ್ಟ್ ಟರ್ಮ್ ಮಾಡಬೇಕು, ಅದು ಯಾವುದೆಲ್ಲ ಮೀಡಿಯಂ ಟರ್ಮ್, ಯಾವುದೆಲ್ಲ ಲಾಂಗ್ ಟರ್ಮ್. ಈಗ ನನಗೆ ಇನ್ನು ಮುಂದಿನ 3 ತಿಂಗಳಲ್ಲಿ ಅಥವಾ 4 ತಿಂಗಳಲ್ಲಿ ಅಚೀವ್ ಮಾಡಲಿಕ್ಕೆ ಇರುವಂಥ ಗುರಿಗಳು ಶಾರ್ಟ್ ಟರ್ಮ್ ಗೋಲ್ಸ್ ಆಗಿರ್ತಾರೆ ಅದೆಲ್ಲ ಸಹ. ಹಾಗೆ ಒಂದು 6 ತಿಂಗಳಿಂದ 1 ವರ್ಷ 1.5 ವರ್ಷದಲ್ಲಿ ಇರುವಂಥದ್ದು ಅದು ಮೀಡಿಯಂ ಟರ್ಮ್. ಒಂದು 5 ಇಯರ್ಸ್ ಅನ್ನು ಇದಾಗಬೇಕಂದ್ರೆ ಲಾಂಗ್ ಟರ್ಮ್, 3 to 5 ಇಯರ್ಸಲ್ಲಿ. ಈ ವಿದ್ಯಾರ್ಥಿ ಜೀವನಕ್ಕೆ ನಾನು ಹೇಳಬೇಕಂತಾರೆ, ಒಂದು ವೇಳೆ ಒಬ್ಬನಿಗೆ ಈಗ ಒಂದು ಇಂಜಿನಿಯರ್ ಆಗಬೇಕಂತಿದ್ರೆ, ಓಕೆ, ಇಂಜಿನಿಯರ್ ಆಗುವಂಥ ಡ್ರೀಮ್, ಇದನ್ನೀಗ ಸ್ಮಾರ್ಟ್ ಇದ್ರಲ್ಲಿ ಹಾಕೋರಂತಾದರೆ ಸ್ಪೆಸಿಫಿಕ್ ಆಗಿ ಇಂಜಿನಿಯರಿಂಗ್ ಅಂದರೆ ಯಾವುದು, ಯಾವ ಬ್ರಾಂಚ್ ಬೇಕು ಅಂತೇಳಿ ಅದನ್ನು ಸ್ಪೆಸಿಫಿಕ್. ಕೆಲವೊಮ್ಮೆ ಕೆಲವರು ಬ್ರಾಂಚ್ ಸ್ಪೆಸಿಫಿಕ್ ಆಗಿರ್ತಾರೆ, ಕೆಲವೊಮ್ಮೆ ಇಂಜಿನಿಯರಿಂಗ್ ಕಾಲೇಜ್ ಸ್ಪೆಸಿಫಿಕ್ ಆಗಿರ್ತಾರೆ, ಕೆಲವೊಮ್ಮೆ ಏನಾಗುತ್ತೆ ನನಗೆ ಕಂಪ್ಯೂಟರ್ ಸೈನ್ಸ್ ಇಂಥ ಕಾಲೇಜಲ್ಲೇ ಬೇಕು ಅಂತಿರ್ತಾರೆ. ಅದು ಸಿಗಲ್ಬೋದು, ಸಿಗದಿರ್ಬೋದು, ಅದೊಂದು ಗುರಿ. ಓಕೆ, ಅಲ್ಲೊಂದು ನಮಗೆ ಒಂದು ಫೋಕಸ್ ಇದೆ ಅದರಲ್ಲಿ. ಇನ್ನು ಕೆಲವೊಮ್ಮೆ ನನಗೆ ಇಂಥ ಕಾಲೇಜಲ್ಲಿ ನನಗೆ ಯಾವ ಬ್ರಾಂಚ್ ಸಿಕ್ಕಿದ್ರು ಪರವಾಗಿಲ್ಲ, ಕಾಲೇಜ್ ಚೆನ್ನಾಗಿದೆ, ಕಾಲೇಜಿನ ರೆಪ್ಯುಟೇಷನಿಂದಾಗಿ ನನಗೆ ಮುಂದಕ್ಕೆ ನನ್ನ ಭವಿಷ್ಯ ಒಳ್ಳೇದಾಗ್ತಾರೆ ಅಂತೇಳಿ. ಹೀಗೆ ಸ್ಪೆಸಿಫಿಕ್ ಆಗಿರಬೇಕು, ನಿಮಗೆ ಕಾಲೇಜ್ ಮುಖ್ಯನಾ ಅಥವಾ ಒಂದು ಆ ಪರ್ಟಿಕ್ಯುಲರ್ ಬ್ರಾಂಚ್ ಮುಖ್ಯನಾ, ಅದು ಆ ಬ್ರಾಂಚ್ ಯಾವ ಕಾಲೇಜ್ಗಳೆಲ್ಲ ಒಳ್ಳೆದಿದೆ ಅಂತೇಳಿ, ಒಂದು ಸ್ಪೆಸಿಫಿಕ್ ಆಗಿ ಯಾವ ಇಂಜಿನಿಯರ್ ಆಗಬೇಕು ಅಂತೇಳಿ. ನಂತರ ಮೆಷರೇಬಲಲ್ಲಿ ಏನು ಬರುತ್ತೆ, ಅದರಲ್ಲಿ ನಾವೀಗ ಇಂಜಿನಿಯರ್ ಆಗಬೇಕಾದ್ರೆ ಏನೇನು ಮಾರ್ಕ್ಸ್ ಪಡಿಬೇಕು, ಎಷ್ಟೆಷ್ಟು ಪಡಿಬೇಕು ಅಂತೇಳಿ. ಈ ಮೆಷರೇಬಲನ್ನೇ ಪುನಃ ನಾವು ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಅಂತ ಮಾಡ್ಕೊಂಡು ಬರ್ಬೋದು. ಫಾರ್ ಎಕ್ಸಾಂಪಲ್, SSLಲ್ಲಿ ಇದ್ದ ಹುಡುಗ ಅಥವಾ 9th ಕ್ಲಾಸ್ 9th ಕ್ಲಾಸಲ್ಲಿರುವಂಥ ಹುಡುಗನಿಗೆ ಲಾಂಗ್ ಟರ್ಮ್ ಗೋಲ್ ಯಾವುದು, ಇಂಜಿನಿಯರ್ ಆಗಬೇಕು ಅಂತೇಳಿ. ಮೀಡಿಯಮ್ ಟರ್ಮ್ ಗೋಲ್, 12th ಅವನು ಯಾವ ಎಷ್ಟು ಅಂಕ ಪಡಿಬೇಕು ಅಥವಾ ನೀಟ್ ಅಥವಾ ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ ಅದರಲ್ಲಿ ಅವನು ಆ ಗೋಲಿಗೆ ಸರಿಯಾಗಿ, ಲಾಂಗ್ ಟರ್ಮ್ ಗೋಲಿಗೆ ಸರಿಯಾಗಿ ಆ ಶಾರ್ಟ್ ಟರ್ಮ್ ಗೋಲನ್ನು ಮೀಡಿಯಮ್ ಟರ್ಮ್ ಗೋಲ್ ಹೇಗೆ ಸೆಟ್ ಮಾಡಬೇಕು ಅಂತೇಳಿ. ನೀಟ್ ಎಕ್ಸಾಮ್ ಇರ್ತಾರೆ, JEE ಇರ್ಬೋದು, ಅಥವಾ ಈವನ್ 12th PUC ಪಡಿಬೇಕಾದ ಪರ್ಸೆಂಟೇಜ್ ಬಗ್ಗೆ ಸಹ ಅವ್ನು ಗೋಲ್ ಸೆಟ್ ಮಾಡಬೇಕು. ಅದು ಮೆಷರೇಬಲ್ ಆಗಿ, ಅದು ಸ್ಪೆಸಿಫಿಕ್ ಆಗಿ. ನಂತರ ಶಾರ್ಟ್ ಟರ್ಮ್, ಇವಾಗ ಈಗ 9th ಇದ್ದೇನೋ 10th ಇದ್ದೇನೋ ಇವಾಗ ಏನು ಮಾಡಬೇಕು, ಇವಾಗ ನಾನು ಎಲ್ಲಿದ್ದೇನೆ, ಇಲ್ಲಿಂದ ಎಲ್ಲಿ ಹೋಗಬೇಕು, ಆ ಒಂದು ಲೇಔಟ್ ಚಾಕ್ ಇದು ಎಂತ ನಾವು ರೋಡ್ ಮ್ಯಾಪ್ ಪ್ಲಾನಿಂಗ್ ಮಾಡ್ತಾ ಬರಬೇಕು ನಾವು. ಶಾರ್ಟ್ ಟರ್ಮ್, ಮೀಡಿಯಮ್ ಟರ್ಮ್, ಲಾಂಗ್ ಟರ್ಮ್, ಅದರಲ್ಲೂ ಸ್ಪೆಸಿಫಿಕ್ ಆಗಿ, ಮೆಷರೇಬಲ್ ಆಗಿ, ಅಚೀವೇಬಲ್ ಆಗಿ, ಪುನಃ ರೆಲೆವೆಂಟ್ ಆಗಿ, ಟೈಮ್ ಬೌಂಡ್ ಆಗಿರಬೇಕು. ಇವಾಗ ಎಕ್ಸಾಮ್ಸ್ ಡೇಟ್ ಎಲ್ಲ ಫಿಕ್ಸ್, ಎಲ್ಲರಿಗೂ ಗೊತ್ತೇ ಇದೆ, ಮಾರ್ಚಲ್ಲಿ ಎಕ್ಸಾಮ್ ಇರುತ್ತೆ, ಏಪ್ರಿಲ್ ಎಕ್ಸಾಮ್ ಇರುತ್ತೆ, ಅವಾಗ ನಾವು ಎಕ್ಸಾಮ್ ಡೇಟನ್ನೇ ಟೈಮ್ ಬೌಂಡ್ ಆ ಟೈಮ್ಲೈನ್ ಹಾಕಿಬಿಟ್ರೆ ಆಯಿತು. ಹಾಗೆ ನಮ್ಗೆ ಗೊತ್ತಿರುತ್ತೆ ನಾವು 12th ರೀಚ್ ಆಗ್ಲಿಕ್ಕೆ ಯಾವ ವರ್ಷ ರೀಚ್ ಆಗ್ತೇವೆ, ಯಾವಾಗ ನಮ್ಗೆ ಎಕ್ಸಾಮ್ ಇರುತ್ತೆ, ಆ ಮೀಡಿಯಮ್ ಟರ್ಮಿಗೆ ಪುನಃ ಸ್ಮಾರ್ಟ್ ಸ್ಪೆಸಿಫಿಕ್ ಹಾಕಿಬಿಟ್ರೆ ಆಯಿತು ಸ್ಮಾರ್ಟ್ ಆಗಿ. ಈ ಥರ ಮಾಡಿದಾಗ ಏನಾಗ್ತದೆ ನಮಗೆ, ಆ ಸಣ್ಣ ಸಣ್ಣ ಈ ಗಡಿಯಾರದಲ್ಲಿ ಸಣ್ಣ ಮುಳ್ಳು ತಿರುಗಿ ದೊಡ್ಡ ಮುಳ್ಳು, ಅದರಿಂದ ದೊಡ್ಡ ಮುಳ್ಳು ಆಗಿ ಹೋಗ್ತಾರೆ. ಅದೇ ರೀತಿ ನಮ್ಮ ಶಾರ್ಟ್ ಟರ್ಮ್ ಗೋಲ್ಗಳೇ ಲಾಂಗ್ ನಮ್ಮ ಮೀಡಿಯಮ್ ಟರ್ಮ್ ಗೋಲನ್ನು ಮುಂದಕ್ಕೆ ತಿರುಗಿಸುವಾಗಿರಬೇಕು. ಆ ಮೀಡಿಯಮ್ ಟರ್ಮ್ ಗೋಲ್ ಅಚೀವ್ ಮಾಡ್ತಾ ಮಾಡ್ತಾ ನಾವು ನಮ್ಮ ಲಾಂಗ್ ಟರ್ಮ್ ಗೋಲ್ನತ್ತ ಹೋಗೋಗಿರಬೇಕು. ಸೊ ವಿದ್ಯಾರ್ಥಿಗಳನ್ನ ಮುಖ್ಯವಾಗಿ ಹೇಳೋದಷ್ಟೇ, ಮೊದಲು ನಿಮ್ಮ ಮನಸ್ಸು ನಿಮ್ಮನ್ನು ನಂಬುವಾಗಿ ನೀವು ಗೋಲ್ ಸೆಟ್ ಮಾಡ್ಕೊಳ್ಳಿ. ಮೊದಲೇ ತುಂಬ ದೊಡ್ಡ ಎತ್ತರದ ಗೋಲನ್ನು ಸೆಟ್ ಮಾಡಿಕೊಂಡು ಅಲ್ಲಿ ಆಗದೆ ನಿರಾಶೆಗೊಳಗಾಗೋದಕ್ಕಿಂತ ಮೊದಲು ಒಂದೆರಡು ಗೋಲ್ ನಿಮ್ಮದು ನಿಜವಾಗಿ ನಿಮ್ಗೆ ಗ್ಯಾರಂಟಿ ಗೊತ್ತಿದೆ ಆಗುತ್ತೆ ಅಂತೇಳಿ ಅಂಥ ಗೋಲ್ಗಳನ್ನ ಸೆಟ್ ಮಾಡ್ಕೊಳ್ಳಿ. ಆ ಗೋಲ್ ಅಚೀವ್ ಮಾಡಿದಾಗ ನಿಮ್ಮ ಬೆನ್ನು ನೀವೇ ತಡ್ಕೊಳ್ಳಿ, ನಿಮ್ಮ ಮನಸ್ಸಿಗೆ ನೀವೇ ಧೈರ್ಯ ತುಂಬಿ, ಓಕೆ ಆಗುತ್ತೆ ಅಂತೇಳಿ. ಆ ಕಾನ್ಫಿಡೆನ್ಸ್ ಬರೋ ತನಕ ಮಾ ಸ್ವಲ್ಪ ಕಷ್ಟ ಆಗುತ್ತೆ, ಆ ಕಾನ್ಫಿಡೆನ್ಸ್ ಬಂದ ನಂತರ ಮತ್ತೆ ಮುಂದೋಗ್ಲಿಕ್ಕೇನು ಕಷ್ಟ ಆಗೋದಿಲ್ಲ, ಮತ್ತೆ ನೀವು ಗೋಲ್ ಸೆಟ್ಟಿಂಗ್ ಒಂದು ಹ್ಯಾಬಿಟ್ ಆಗಿಬಿಡುತ್ತೆ. ಒಂದು ಗೋಲ್ ಸೆಟ್ ಮಾಡಿದ್ರೆ ಹೆಚ್ಚು ಮಾಡೋದು ಅದರ ಒಂದು ಹ್ಯಾಬಿಟ್ ಆಗ್ತಾನೆ, ಮತ್ತೆ ಆ ಒಂದು ಹ್ಯಾಬಿಟ್ ಆಗುವ ತನಕ ಮಾತ್ರ ನಾವು ಸ್ವಲ್ಪ ಪ್ರಯತ್ನ ಪಡಬೇಕಾಗುತ್ತೆ ಅಷ್ಟೇ. ಅಂದ್ರೆ ಇದು ಲೈಕ್ ಈಗ 100 ಮೀಟರ್ ಓಡಿದವರು 200 ಮೀಟರ್ ಈಸಿ ಆಗ್ತದೆ ಅಂತ ತಿಳ್ಕೊಂಡು ಈಗ 100 ಮೀಟರ್ ಓಡೋಲ್ಲ ಸಹ ನೋಡ್ತೇವೆ. ಒಮ್ಮೆ ಅವ್ರು ರೆಕಾರ್ಡ್ ಮಾಡ್ತಾರೆ, ಒಂದು ತುಂಬ ಶಾರ್ಟೆಸ್ಟ್ ಡ್ಯೂರೇಷನ್ ಅಲ್ಲಿ ಓಡಿ 100 ಮೀಟರ್ಸ್ ಅನ್ನು ಒಂದು 11 ಸೆಕೆಂಡ್ಸ್ ಅಲ್ಲಿ ಓಡಿ ಅವರು
ನೆಕ್ಸ್ಟ್ ಇಯರ್ ಅವ್ರ ರೆಕಾರ್ಡ್ ಅವರೇ ಬೀಟ್ ಮಾಡ್ತಾರೆ. ಅವಾಗ ಅವರಿಗೆ ಅದೇ ರೆಕಾರ್ಡೇ ಗುರಿಯಾಗಿರ್ತದೆ. ಮೊದಲನೇ ಸಲ ಕಷ್ಟ, ಮತ್ತೆ ಕಂಟಿನ್ಯೂಸ್ ಆಗಿ ಇಷ್ಟು ದಾರಿಯಲ್ಲಿ ಪ್ರಯತ್ನ ಬೇಕೇ ಬೇಕು, ನಿರಂತರ ಪ್ರಯತ್ನ ಬೇಕೇ ಬೇಕು. ಕನಸು ನನಸು ಮಾಡುವತ್ತ ಇದು ಒಂದಿನದ ಆಕ್ಟಿವಿಟಿ ಅಲ್ಲ. ಹೇಗೆ ನಾವು ಒಂದು ಬೀಜದಿಂದ ಮರ ಆಗೋ ತನಕ ನಾವು ತಾಳ್ಮೆಯಿಂದ ಕಾಯ್ಬೇಕು, ಹಾಗೆ ನಾವು ಪ್ರಯತ್ನ ಸಹ ನಿರಂತರವಾಗಿ ಇರಬೇಕು. ಆಗ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಗುರಿಗಳು ನಮ್ಗಲ್ಲಿ ಆ ಕ್ಲಾರಿಟಿ ಇಲ್ದಿದ್ರೆ, ಮಧ್ಯದಲ್ಲಿ ಎಲ್ಲಾದರೂ ನಾವು ಡೈವರ್ಟ್ ಆದರೆ ಮತ್ತೆ ಪುನಃ ಅದು ಪ್ರಯತ್ನ ಎಲ್ಲ ವೇಸ್ಟ್ ಆಗಬಾರ್ದು. ಅದಕ್ಕೆ ಸರಿಯಾಗಿ ನಾವು ಪ್ಲಾನಿಂಗ್ ಮಾಡೇ ಮಾಡಬೇಕು. ಮತ್ತು ಯಾವುದೇ ಸಂದರ್ಭದಲ್ಲಿ ಸಹ ಗುರಿ ಬದಲಾಯಿಸಬಾರ್ದು, ಸ್ಟ್ರಾಟಜಿ ಬದಲಾಯಿಸಬೇಕು. ಒಂದು ನಾವು ಮಾಡಿದ ಸ್ಟ್ರಾಟಜಿ ಸರಿಯಾಗಿಲ್ಲ ಅಂದರೆ ಸ್ಟ್ರಾಟಜಿ ಬದಲಾಯಿಸ್ಕೊಳ್ಳೋಣ. ಕೆಲವೊಮ್ಮೆ ಏನು ಮಾಡ್ತಾರೆ, ಗುರಿ ಬದಲಾಯಿಸ್ತಾರೆ, ಅಲ್ಲಿ ಸ್ಟ್ರಾಟಜಿ ಚೇಂಜ್ ಮಾಡೋದಿಲ್ಲ, ಆ ಗುರಿ ಪುನಃ ಅಲ್ಲಿ ಫೇಲ್ ಆಗ್ತಾರೆ. ಸೊ ಗುರಿಗಳನ್ನ ಸೆಟ್ ಮಾಡ್ತಾ ಹೋಗ್ತಾರೆ, ಗುರಿಗಳನ್ನ ಬದಲಾಯಿಸ್ತಾ ಹೋಗ್ತಾರೆ, ಅದ್ರ ಬದಲಿ ಗುರಿ ಅದೇ ಇಟ್ಕೊಳ್ಳಿ, ಸ್ಟ್ರಾಟಜಿ ಮಾತ್ರ ನೀವು ಬೇಕಾದಾಗ ಚೇಂಜ್ ಮಾಡ್ಕೊಂಡು ಹೋಗಿ. ಮತ್ತು ಆ ಗುರಿ ಸಾಧಿಸೋ ದಾರಿಯಲ್ಲಿ ನೀವು ಫೋಕಸ್ ಎಲ್ಲಿರಬೇಕು ಅಂತೇಳಿ, ನೀವು ಪ್ರಾಬ್ಲಮ್ನ ಮೇಲೆ ಫೋಕಸ್ ಮಾಡಿದಾಗ ನಿಮ್ಮ ಗುರಿ ಕಣ್ಮರೆ ಆಗ್ತಾರೆ. ಅದರ ಬದಲಿಗೆ ನೀವೇನು ಮಾಡಬೇಕು, ನಿಮ್ಮ ಫೋಕಸ್ ಗುರಿ ಮೇಲಿದ್ದಾಗ ಆ ಪ್ರಾಬ್ಲಮನ್ನು ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಪ್ರಾಬ್ಲಮ್ ಮರೆ ಆಗಿಬಿಡ್ತಾರೆ. ಕೆಲವರು ಪ್ರಾಬ್ಲಮ್ ಮೇಲೇ ಫೋಕಸ್ ಮಾಡ್ತಾ ಮಾಡ್ತಾ ಗುರಿಯನ್ನು ಮರಿತಾರೆ, ಅದ್ರ ಬದಲಿಗೆ ಗುರಿಯ ಮೇಲೆ ಫೋಕಸ್ ಮಾಡ್ತಾ ಮಾಡ್ತಾ ಪ್ರಾಬ್ಲಮನ್ನು ಮರಲಿಕ್ಕೆ ಪ್ರಯತ್ನ ಮಾಡಬೇಕು. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಸೊ ಎಲ್ಲೋ ಒಂದು ಕಡೆ ನಾವು ಒಂದು ಊರಿಗೆ ತಲುಪಬೇಕು ಅಂತಂದರೆ ಅಲ್ಲಿದ್ದು ಒಂದು ರೋಡ್ ಸರಿ ಇಲ್ಲ ಅಂತಂದರೆ ಅಫ್ಕೋರ್ಸ್ ನಾವು ಇನ್ನೊಂದು ರೋಡನ್ನು ನಾವು ಇದಾಗೇ ಹೋಗ್ತೇವೆ. ಸೊ ಹಾಗೆ ಹೇಳ್ಕೊಂಡು ಊರನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈ ಗುರಿಗಳ ವಿಧಗಳನ್ನು ನೀವು ಹೇಳಿದ್ರಿ, ಶಾರ್ಟ್ ಟರ್ಮ್, ಮೀಡಿಯಮ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಅಂತ ಹೇಳಿಬಿಟ್ಟು. ಸೊ ಅದು ವಿದ್ಯಾರ್ಥಿಗಳ ಜೀವನಕ್ಕೆ ಹೇಳಿದ್ರಿ. ಸೊ ಈ ಶಾರ್ಟ್ ಟರ್ಮ್ ಮತ್ತು ಮೀಡಿಯಮ್ ಟರ್ಮ್ ಲಾಂಗ್ ಟರ್ಮ್ ಗೋಲ್ಸ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಕೊಡ್ತೀರಾ ಅಂತ? ಅದೇ, ಲಾಂಗ್ ಟರ್ಮ್ ಗೋಲಿಗೆ ಸರಿಯಾಕೊಂಡೆ ಶಾರ್ಟ್ ಟರ್ಮ್ ಗೋಲ್ ಇರಬೇಕು. ನಾನು ಪುನಃ ನಾನು ಗಡಿಯಾರದ ಎಕ್ಸಾಂಪಲ್ಲೇ ಕೊಡ್ತೇನೆ. ಅದರಲ್ಲಿ ನಾವು ಗಡಿಯಾರ ಒಂದು ಅನಲಾಗ್ ಕ್ಲಾಕ್, ಮೆಕ್ಯಾನಿಕಲ್ ಕ್ಲಾಕನ್ನು ಓಪನ್ ಮಾಡಿ ನೋಡಿದರೆ ಅಲ್ಲಿ ಬಹಳಷ್ಟು ಸಣ್ಣ 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 ವೀಲ್ಸ್ಗಳಿರ್ತವೆ. ಆ ಸಣ್ಣ ವೀಲೇ ಮತ್ತೊಂದು ವೀಲ್ ಮೂವ್ ಮಾಡುತ್ತೆ, ಆ ಮತ್ತೊಂದು ವೀಲ್ ಮತ್ತೊಂದು ವೀಲನ್ನು ಮೂವ್ ಮಾಡುತ್ತೆ. ಅದನ್ನು ಸೈಕ್ಲಿಂಗ್ ಬಗ್ಗೆ ಹೇಳ್ಬೋದು, ನಾನು ಗುರಿ ಬಗ್ಗೆ ನಾನು ಹೆಚ್ಚಾಗಿ ಸೈಕಲ್ ಎಕ್ಸಾಂಪಲ್ ಕೊಡ್ತೇನೆ. ಇವಾಗ ಸೈಕಲ್ನ ದೊಡ್ಡ ಚಕ್ರ ತಿರುಗಬೇಕಾದ್ರೆ ನಾವೇನು ಮಾಡಬೇಕು, ಆ ಪೆಡಲಿಂಗ್ ಮಾಡಬೇಕು ಸರ್ ಫಸ್ಟ್. ಆ ಪೆಡಲ್ ಮಾಡ್ತಾ ಇರಬೇಕಾದ್ರೆ ಪೆಡಲಿಗೆ ಹೊಂದಿಕೊಂಡಿದ್ದ ಒಂದು ವೀಲ್ ಮೂವ್ ಆಗುತ್ತೆ, ಆ ವೀಲ್ ಮೂವ್ ಆಗಬೇಕಾದ್ರೆ ಹಿಂದಿನ ಚಕ್ರಕ್ಕೆ ಇರುವಂಥ ಸಣ್ಣ ವೀಲ್ ಮೂವ್ ಆಗುತ್ತೆ, ಆ ಸಣ್ಣ ವೀಲ್ ಆ ಹಿಂದಿನ ಚಕ್ರ ಮೂವ್ ಮಾಡ್ತಾರೆ, ಆ ಹಿಂದಿನ ಚಕ್ರ ಮುಂದಿನ ಚಕ್ರ ಮುಂದೆ ಪುಷ್ ಮಾಡ್ತಾರೆ, ಹಾಗೆ ಸೈಕಲ್ ಮುಂದೆ ಹೋಗ್ತಾರೆ. ಅದೇ ರೀತಿ ಈ ಸೈಕಲ್ ಮುಂದೆ ಯಾವ ಡೈರೆಕ್ಷನ್ ಹೋಗುತ್ತೆ ನಿಮ್ಮ ಗುರಿ, ಆ ಗುರಿ ಮುಟ್ಲಿಕ್ಕೆ ನೀವು ಮಾಡ್ತಿರೋದು ಆ ಪೆಡ್ಲಿಂಗ್ ಅಂದ್ರೆ ಏನು, ಅದು ನಿಮ್ಮ ಡೈಲಿ ಡೆಲಿಬರೇಟ್ ಆ್ಯಕ್ಷನ್ಸ್. ಪ್ರತಿದಿನ ಸಹ ನೀವು ತಗೊಳ್ಳೋ ಒಂದು ಆ್ಯಕ್ಷನ್ ಇದೆಯಲ್ಲ, ಆ ಆ್ಯಕ್ಷನ್ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಆದರೆ ಪ್ರತಿದಿನ ಅವ್ರು ಕ್ಲಾಸ್ ಅಟೆಂಡ್ ಮಾಡಬೇಕು, ಆ ಕ್ಲಾಸಲ್ಲಿ ಫಿಸಿಕಲಿ ಮೆಂಟಲಿ ಆ ಕ್ಲಾಸಲ್ಲಿ ಇರಬೇಕು, ಜೊತೆಗೆ ಅಟೆಂಡ್ ಮಾಡೋದು ಮಾತ್ರ ಅಲ್ಲ, ಅಲ್ಲಿ ಅವ್ರು ಫಿಸಿಕಲಿ ಇರಬೇಕು, ಅಲ್ಲಿ ಮೆಂಟಲಿ ಅಲ್ಲೇ ಇರಬೇಕು ಅವರು. ನಂತರ ಬೇಕಾದ ಕೆಲವು ಪಾಯಿಂಟ್ಸ್ಗಳನ್ನು ನೋಟ್ ಮಾಡೋ ಸಹ ಇಂಪಾರ್ಟೆಂಟ್. ಯಾಕೆಂದರೆ ಒಂದು ಕತೆ ನಾವು ಹೇಳಿದಾಗ ಆ ಒಂದು ಸ್ಟೋರಿ ಅದು ಒಂದು ವರ್ಡ್ ಎರಡು ವರ್ಡ್ ಅಥವಾ ಒಂದು ಸೆಂಟೆನ್ಸ್ನ ಬರ್ಕೊಂಡ್ರೆ ಆ ಸುತ್ತಮುತ್ತಲ ವರ್ಡ್ಸಲ್ಲಿ ನಮ್ಗೆ ನೆನಪಿಗೆ ಬರ್ತೇನೆ ನಾವು ಅದನ್ನು ರಿಕಾಲ್ ಮಾಡಬೇಕಾದ್ರೆ. ಸೊ ಕೆಲವು ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿಕೊಂಡು ಅದನ್ನು ನಾವು ಪುನಃ ರಿಕಾಲ್ ಮಾಡಲಿಕ್ಕೆ ಹೋದಾಗ ಅಥವಾ ಏನು ಅಸೈನ್ಮೆಂಟ್ಸ್ ಕೊಟ್ಟಿರ್ತಾರೆ ಅಥವಾ ಚಿಕ್ಕ ಮಕ್ಕಳಿಗೆ ಹೋಮ್ವರ್ಕ್ ಎಲ್ಲರೂ ಇದ್ದರೆ ಹೋಮ್ವರ್ಕ್ ಅಸೈನ್ಮೆಂಟ್ ಪ್ರಾಜೆಕ್ಟ್ ಅದೇನು ಅದೆಲ್ಲ ಮಾಡ್ತಾ ಮಾಡ್ತಾ ಇರೋದು ಅಂತ ಹೇಳಿದ್ರೆ ನೀವು ಸೈಕಲ್ ದಿನ ಪೆಡಲ್ ಮಾಡಿರ್ತಾರೆ, ಆ ಪೆಡಲ್ ಮಾಡ್ತಾ ಮಾಡ್ತಿರ್ಬೇಕಾದ್ರೆ ಆಟೋಮೆಟಿಕ್ಕಾಗಿ ಉಳಿದ ಎಲ್ಲ ಚಕ್ರಗಳು ತಿರುಗಿ ನಿಮ್ಮ ಸೈಕಲ್ ಸಹ ಮುಂದೆ ಹೋಗುತ್ತೆ, ನಿಮ್ಮ ಗುರಿ ಹತ್ತ ನೀವು ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ನಾವು ಪೆಡಲ್ ಮಾಡೋದು ಸ್ಟಾಪ್ ಮಾಡಿದೆ ಅಂದರೆ ಕ್ಲಾಸಿಗೆ ಹೋಗೋದು ಸ್ಟಾಪ್ ಮಾಡೋದು ಅಥವಾ ಅಸೈನ್ಮೆಂಟ್ ಸ್ಟಾಪ್ ಮಾಡೋದು ಅಥವಾ ಕೇಳೋದನ್ನು ಸ್ಟಾಪ್ ಮಾಡೋದೆಲ್ಲ ಮಾಡಿದರೆ ನಿಮ್ಮ ಆ ವೇಗ ಕಮ್ಮಿ ಆಗ್ತದೆ, ನೀವು ವೇಗ ಗುರಿ ತಲುಪೋ ಏನು ಡೆಡ್ಲೈನ್ ನೀವು ಹಾಕ್ಕೊಂಡಿದ್ದೀರಿ ಆ ಡೆಡ್ಲೈನ್ ಸರಿಯಾಗಿ ನಿಮ್ಮ ಗುರಿ ತಲುಪಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು, ಸ್ವಲ್ಪ ಸ್ಲೋ ಡೌನ್ ಆಗ್ಬೋದು ಅಥವಾ ಕೆಲವೊಮ್ಮೆ ಸ್ಟಾಪ್ ಆಗಲಿಕ್ಕೂ ಸಾಕು. ಓಕೆ ಓಕೆ ಓಕೆ. ಸೊ ಆ ದಿನಂಪ್ರತಿ ಮಾಡುವಂತಹ ಒಂದು ಆಕ್ಷನ್ ಏನಿದೆ ಅದು ತುಂಬ ಮುಖ್ಯ, ಇಂಪಾರ್ಟೆಂಟ್ ಆಗಿರ್ತದೆ. ಇಂಪಾರ್ಟೆಂಟ್ ಈ ವಿಜುವಲೈಸೇಷನ್ ಅಂತ ಹೇಳ್ತಾರೆ, ಹಾಗಂದ್ರೆ ಏನು ಅಂತ? ಓಕೆ, ವಿಜುವಲೈಸೇಷನ್ ಅಂತ ಹೇಳಿದರೆ ಅದರ ಕನಸುಗಳನ್ನೇ ನನಸಾದ ರೀತಿಯಲ್ಲೇ ನಾವೊಂದು ಕಲ್ಪಿಸಿಕೊಳ್ಳುವಂಥದ್ದು. ಅದು ಮನಸ್ಸಿಗೆ ಧೈರ್ಯ ತುಂಬುತ್ತಾರೆ, ಪ್ಲಸ್ ಮನಸ್ಸಿಗೆ ಅದು ಈ ಕಾನ್ಷಿಯಸ್ ಮೈಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಅದರಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಈ ಕಾನ್ಷಿಯಸ್ ಮೈಂಡ್ ಲಾಜಿಕ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ, ಎಸ್ ಆಗುತ್ತಾ ಇಲ್ವಾ ಅದೆಲ್ಲ. ಅದು ಸಬ್ ಕಾನ್ಷಿಯಸ್ ಮೈಂಡ್ 24 ಗಂಟೆ ಸಹ ವರ್ಕ್ ಮಾಡ್ತಾ ಇರ್ತಾರೆ, ಮತ್ತು ಅವರು ತುಂಬ ಪವರ್ಫುಲ್. ಹಾಗೆ ಆ ಸಬ್ ಕಾನ್ಷಿಯಸ್ ಮೈಂಡಿಗೇನೆ ನಮ್ಮ ಕನಸನ್ನು ಸರಿಯಾಗಿ ಫೀಡ್ ಮಾಡಿ ಅದು ನಮ್ಮ ಕೆಲಸ ಮಾಡಲಿ ಪ್ರೇರೇಪಿಸಬೇಕಂತಾದರೆ ಅದಕ್ಕೊಂದು ಒಳ್ಳೆಯ ವಿಧಾನ ಅಂತ ಹೇಳಿದ್ರೆ ನಾವು ವಿಜುವಲೈಸ್ ಮಾಡುವಂಥದ್ದು. ಈಗ ವಿಜುವಲೈಸ್ ಮಾಡಲಿಕ್ಕೆ ಬಹಳಷ್ಟು ವಿಧಾನಗಳಿವೆ. ಈಗ ಕೆಲವೊಮ್ಮೆ ಧ್ಯಾನ ಮಾಡಬೇಕಾದ್ರೆ ಮೆಡಿಟೇಷನ್ ಮಾಡುವಾಗಲೇ ವಿಜುವಲೈಸ್ ಮಾಡ್ಬೋದು. ಅಂತೂ ಮುಖ್ಯವಾಗಿ ನಾವು ಆ ಟೈಮಲ್ಲಿ ಏನು ಮಾಡ್ತೇವೆ ಅಂತೇಳಿದ್ರೆ ನಾವು ಸಬ್ ಕಾನ್ಷಿಯಸ್ ಮೈಂಡಿಗೆ ಡೈರೆಕ್ಟಾಗಿ ನಾವು ಈಗ ಎಕ್ಸಾಂಪಲ್ ಮುಖಾಂತರ ಹೇಳೋದಂತಾದರೆ ಒಂದು ಒಬ್ಬ ವಿದ್ಯಾರ್ಥಿ ಅವನಿಗೆ SSLC ಎಲ್ಲ ಅವನಿಗೆ ಡಿಸ್ಟಿಂಕ್ಷನ್ ಪಾಸ್ ಆಗುವಂಥ ಗೋಲ್ ಇಟ್ಕೊಂಡು ನೆನೆಸ್ಕೊಳ್ಬೋನು. ಆ ಗೋಲಿಗೆ ಸರಿಯಾಗಿ ಯೋಜನೆಗಳನ್ನು ರೂಪಿಸಿಕೊಂಡು ಆ ಪ್ರಕಾರ ಕೆಲಸ ಮಾಡ್ತಾ ಇದ್ದಾನೆ. ಅವನು ಯಾವ ರೀತಿ ವಿಜುವಲೈಸ್ ಮಾಡ್ಬೋದು ಅಂತ ಹೇಳಿದರೆ
ಅವನ ರಿಸಲ್ಟ್ ಈಗ ಆನ್ಲೈನ್ ನೋಡ್ತಿದ್ದಾನಂತಾದ್ರೆ ಆ ಕಂಪ್ಯೂಟರ್ ಆನ್ ಮಾಡೋದು ಅಥವಾ ನೆಟ್ ಅಲ್ಲಿ ಅವನ ರಿಸಲ್ಟ್ ಅವನ ರಿಜಿಸ್ಟ್ರೇಷನ್ ನಂಬರ್ ಅನ್ನು ಹಾಕುವಂಥದ್ದು, ಆ ನಂಬರ್ ಹಾಕಿದಾಗ ಅಲ್ಲಿ ಕೂಡಲೇ ಅವನು ಎಕ್ಸ್ಪೆಕ್ಟ್ ಮಾಡಿದ ಪರ್ಸೆಂಟೇಜ್ ಬರುವಂಥದ್ದು, ಆ ಬಂದು ಕೂಡಲೇ ಅವನು ಖುಷಿಯಲ್ಲಿ ಒಂದ್ಸಲ ಅವನ ಆ ಭಾವನೆಗಳೇನಿರ್ತಾರೆ ಆ ಭಾವನೆಗಳನ್ನೇ ಮನಸ್ಸಲ್ಲಿ ಕಲ್ಪಿಸ್ಕೊಳ್ಳುವಂಥದ್ದು, ಇದಿಷ್ಟನ್ಸ ಅವನೊಂದು ಮೂವಿ ನೋಡಿದ ಥರ ಮನಸ್ಸಲ್ಲಿ ಕಲ್ಪಿಸ್ಕೊಳ್ಬೇಕು. ಅದು ವೆಬ್ಸೈಟ್ ಅಡ್ರೆಸ್ ಟೈಪ್ ಮಾಡೋದ್ರಿಂದ ಹಿಡಿದು ರಿಜಿಸ್ಟ್ರೇಷನ್ ನಂಬರ್ ಹಾಕೋದ್ರಿಂದ ಹಿಡಿದು ಅವನ ಹೆಸರು ಬರುವಂಥದ್ದು, ಅವನಿಗೆ ಬಂದ ಮಾರ್ಕ್, ಇದೆಲ್ಲವನ್ನು ಸಹ ಅವನು ಎಲ್ಲ ಭಾವನೆಗಳೊಟ್ಟಿಗೆ ಅಲ್ಲಿ ನಿಜವಾಗಿ ಆದ ಹಾಗೇನೆ ಅದನ್ನು ಕಲ್ಪಿಸಿಕೊಂಡು ಪದೇ ಪದೇ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವರು ಇದನ್ನು ಹೇಳುವಾಗ ಹುಚ್ಚು ಅಂತ ಹೇಳಿದ್ರು ಕೆಲವಲ್ಲ, ಆದರೆ ಅದರಿಂದಾಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಮಗೆ ಆ ಗುರಿಯನ್ನು ಮುಟ್ಲಿಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ವರ್ಗಿಸಿಕೊಡ್ತದೆ. ಮತ್ತು ಸ್ವಲ್ಪ ಸ್ಪಿರಿಚುವಲ್ ಆಗಿ ಹೇಳುವುದಂದ್ರೆ ಸಹ ನಮಗೆ ಅದಕ್ಕೆ ಬೇಕಾದ ಸಹಾಯಗಳೆಲ್ಲ ಹೊರಗೆ ಬರುತ್ತೆ, ಅದು ಹೇಗೆ ಗೊತ್ತಿಲ್ಲ. ಓಕೆ, ಸೊ ಅಂದ್ರೆ ಅದು ಪಾಸಿಟಿವ್ ಎನರ್ಜಿ ಹಾಗೆ ಗ್ರೋ ಆಗ್ತಾ ಇರುತ್ತೆ. ಹೌದು, ಯಾಕೆ ಅಂತ ಹೇಳಿದ್ರೆ ತುಂಬಾ ಟೈಮ್ ಬೇಕಾಗುತ್ತೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಕೊಂಡು, ಇದು ನಮ್ಮ ಪ್ರೇಯರ್ ದೇವರಿಗೆ ಪ್ರೇ ಮಾಡಿದ ತರನೇ, ನಾವು ಪ್ರೇ ಮಾಡೋದ್ರಲ್ಲಿ ಸಹ ಒಂದು ನಮ್ಮನೆ ಅದು ವಿಜುಲೇಷನ್ ಇದೆ. ನಾವು ಪ್ರೇ ಮಾಡ್ತಾ ಮಾಡ್ಬೇಕಾದ್ರೆ ಸಹ ನಾವು ಪಾಸಿಟಿವ್ ವರ್ಡ್ಸ್ಗಳನ್ನ ಹಾಕಿ ಪಾಸಿಟಿವ್ ಸೆಂಟೆನ್ಸ್ಗಳನ್ನ ಹಾಕಿ ಪ್ರೇ ಮಾಡೋದ್ರಿಂದಾಗಿ ಅಲ್ಲೇ ಒಂದು ರೌಂಡ್ ವಿಜುಲೈಸೇಷನ್ ಆಗ್ತಾರೆ. ಮತ್ತು ನಮ್ಗೆ ಹಿರಿಯರು ಏನು ಹೇಳ್ತಿದ್ರು, ದೇವರು ಅಂತ ಹೇಳ್ತಿದ್ರು, ಅದು ನಾವು ಸೈಂಟಿಫಿಕ್ ಆಗಿ ಹೇಳೋದಂತ ನಮಗೆ ಆ ಯೂನಿವರ್ಸ್ ಏನಿದೆ, ಆ ಯೂನಿವರ್ಸಲ್ಲಿ ನಮಗೆ ನಮ್ಮ ಗುರಿ ಮುಟ್ಲಿಕ್ಕೆ ಏನೆಲ್ಲ ನಮಗೆ ಅಗತ್ಯವಾದಂಥ ಸಂಪನ್ಮೂಲಗಳು ಬೇಕು, ಅದೆಲ್ಲಿಂದಾದರೂ ಅಚಾನಕ್ಕಾಗಿ ಒದಗಿ ಬಂದು ನಮ್ಮ ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನೇ ನಾವು ದೇವರು ಅಂತ ಹೇಳ್ಕೊಂಡು ಅದನ್ನೇ ಹಿರಿಯರು ನಮಗೆ ದೇವರ ರೂಪ ಹೇಳಿರ್ಬೋದು, ದೇವರ ರೂಪ ಅಂತ ಹೇಳಿರ್ಲಿಕ್ಕೆ ಸಾಕು. ಅಂತೂ ವಿಜುಲೈಸೇಷನ್ ಮಾಡೋದ್ರಿಂದಾಗಿ ನಮ್ಮ ಗುರಿ ಮುಟ್ಟುವ ಆ ಪಯಣ ಏನಿದೆ ಅದು ಇನ್ನಷ್ಟು ಒಳ್ಳೇದಾಗ್ತದೆ, ಇನ್ನಷ್ಟು ಸುಗಮವಾಗಿ ಆಗ್ತದೆ. ಈ ಡ್ರೀಮ್ ಬುಕ್ ಅಂದ್ರೆ ಏನು? ಓಕೆ, ಡ್ರೀಮ್ ಬುಕ್ ಬಗ್ಗೆ ಅಷ್ಟೇ. ಈ ನಾವು ಫೋಟೋ ಆಲ್ಬಮ್ ನೋಡ್ತೇವೆ, ಆಲ್ಬಮ್ ಅಂದ್ರೆ ಹೆಚ್ಚಾಗಿ ಯಾವುದೆಲ್ಲ ಪ್ರೋಗ್ರಾಮ್ ಆಗಿರ್ತಾರೆ ಆದ ಪ್ರೋಗ್ರಾಮ್ಗಳದ್ದೇ ಫೋಟೋಗಳನ್ನು ಹಾಕೊಂಡು ನಾವು ಆಲ್ಬಮ್ ಮಾಡ್ತೇವೆ. ಆದ್ರೆ ಡ್ರೀಮ್ ಬುಕ್ ಅಂತ ಹೇಳಿದ್ರೆ ನಾವು ಮುಂದೆ ನಮ್ಗೆ ಏನೆಲ್ಲ ಆಗ್ಲಿಕ್ಕಿದೆ ಅದಕ್ಕೆ ಸಂಬಂಧಪಟ್ಟಂತ ಫೋಟೋಗಳನ್ನು ನಾವು ಹಾಕಿಕೊಂಡು ಆ ಆಲ್ಬಮ್ ಅನ್ನು ನೋಡ್ಕೊಂಡು ಹೋಗುವಂಥದ್ದು. ಅದು ನೋಡಿದಾಗ ಪುನಃ ಪುನಃ ಅದು ಮನಸ್ಸಿಗೆ ರಿಮೈಂಡ್ ಮಾಡಿದ ಥರ ಆಗ್ತಾರೆ, ಪುನಃ ನಮ್ಮ ಡ್ರೀಮ್ ರಿವೈವ್ ಆಗುತ್ತೆ. ಆ ರಿವೈವ್ ಆಗುವಾಗ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಪುನಃ ನಮಗೆ ಡ್ರೀಮ್ ಬಗ್ಗೆ ನಮಗೆ ನಮ್ಮ ಗುರಿ ಬಗ್ಗೆ ನಮಗೆ ಅದು ನೆನ್ಪು ಮಾಡ್ತಾ ಮಾಡ್ತಾ ಮುಂದೆ ಹೋಗ್ಲಿಕ್ಕೆ ಪ್ರೇರೇಪಣೆ ಮಾಡ್ತಾರೆ. ಉದಾಹರಣೆಗೆ ನನಗೊಂದು ಕಾರ್ ತಗೊಬೇಕು ಅನ್ಸ್ಕೊಳ್ವ, ಆ ಕಾರ್ ಯಾವ ಕಲರ್ ಕಾರ್ ಬೇಕು, ಯಾವ ಕಂಪನಿ ಕಾರ್ ಬೇಕು, ಯಾವ ಮಾಡೆಲ್ ಕಾರ್ ಬೇಕು, ಬೇಕಾದಷ್ಟು ಚಿತ್ರಗಳು ನಮ್ಗೆ ಸಿಗ್ತಾರೆ. ಆ ಚಿತ್ರವನ್ನು ತೆಗೆದು ಕಟ್ ಮಾಡಿ ಒಂದು ಸೆಲ್ಫ್ ಅಡೆಸಿವ್ ಆಲ್ಬಮಲ್ಲಿ ಹಾಕಿ ಅಂಟಿಸಿಡೋದು. ಈಗ ಮನೆ ಕಟ್ಟಬೇಕು, ನಂಗೆ ಬೇಕಾದ ಮನೆಯನ್ನು ಒಂದೇ ನಾವು ಮಾಡೆಲ್ ಮಾಡ್ಕೊಂಡು ಮನೆಯ ಚಿತ್ರ ಇಡ್ಬೋದು, ಅಥವಾ ನಿಜವಾಗಿ ನಮ್ಗೆ ಅಂಥ ಮನೆ ಸಿಕ್ಕಿದ್ರೆ ಚಿತ್ರ ಆ ಚಿತ್ರ ಅಂಟಿಸ್ಬೋದು. ಈಗ ನಮ್ಗೆ ಏನೇನು ಬೇಕಂತ ಅನ್ನಿಸ್ತಾರೆ ಆ ಚಿತ್ರಗಳು ಸಿಗಿರೋ ಚಿತ್ರವನ್ನು ಅಂಟಿಸಿ ಅದರದ್ದೇ ಒಂದು ಆಲ್ಬಮ್ ಮಾಡಿ ನಮ್ಗೆ ಯಾವಾಗ ಸಾಧ್ಯ ಆಗುತ್ತೆ ಅದನ್ನು ನೋಡ್ತಾ ಹೋದಾಗೇ ಆ ಮನಸ್ಸಲ್ಲಿ ಖುಷಿಯಲ್ಲಿ ಏನೋ ಸೋ ಇದು ನಮ್ಗೆ ಸಿಗುತ್ತೆ, ಇದು ನಮ್ಗೆ ಸಿಗುತ್ತೆ ಅಂತ ಹೇಳ್ಕೊಂಡು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಅದು ವರ್ಕ್ ಆಗೋದ್ರಿಂದಾಗಿ ಹೇಗೆ ವಿಜುಲೈಸೇಷನ್ ಮಾಡ್ತೇವೆ ಹಾಗೆ ಇದು ಸಹ ಒಂದು ವಿಜುಲೈಸೇಷನ್ಗೆ ಹೆಲ್ಪ್ ಆಗುವಂಥ ಒಂದು ಪುಸ್ತಕ. ಇದು ನಮ್ಮ ಕನಸುಗಳ ಪುಸ್ತಕ, ಅದರಿಂದ ಡ್ರೀಮ್ ಬುಕ್ ಅಂತ ಹೇಳ್ತೇವೆ ನಾವು. ಅದೇ ನನಸಾದ ನಂತರ ನಾವು ಅದನ್ನು ಅಚೀವ್ ಮಾಡಿದ ನಂತರ ತೆಗೆದ ಫೋಟೋಗಳನ್ನು ಹಾಕಿದ್ರೆ ಪಾಸ್ಟ್ ಮೆಮೊರೀಸ್, ಸ್ವೀಟ್ ಮೆಮೊರೀಸ್ ಆಗಲಿ. ಇದು ಹಾಗಲ್ಲ, ಅಚೀವ್ ಆಗೋ ಮೊದಲೇ ನಾವು ಅದನ್ನು ಒಂದು ಆಲ್ಬಮ್ ಮಾಡ್ಕೊಂಡು ಇಡುವಂಥದ್ದು ಡ್ರೀಮ್ ಮಾಡ್ಲಿಕ್ಕೆ ಅದು ಸಹ ತುಂಬ ಸಹಕಾರಿ ಆಗ್ತದೆ. ಓಕೆ, ಸೊ ಎಷ್ಟೋ ಜನ ಗುರುಗಳನ್ನು ನಿರ್ಧಾರ ಮಾಡ್ತಾರೆ, ಗುರುಗಳನ್ನು ನಿರ್ಣಯ ಮಾಡ್ತಾರೆ, ಅದಕ್ಕೋಸ್ಕರ ತುಂಬಾ ಒದ್ದಾಡ್ತಾರೆ, ತುಂಬ ಕಷ್ಟಪಡ್ತಾರೆ ಅದನ್ನು ರೀಚ್ ಆಗಬೇಕು ಅಂತ. ಆದರೂ ಕೂಡ ಎಲ್ಲೋ ಒಂದು ಕಡೆಗಳಲ್ಲಿ ಅವರು ಎಡುತ್ತಾರೆ. ಸೊ ಈ ರೀತಿ ಎಡವಲಿಕ್ಕೆ ಕಾರಣ ಏನು, ಮತ್ತು ಅವ್ರು ಎಲ್ಲೆಲ್ಲಿ ಎಡುತ್ತಾರೆ ಅಂತ? ಓಕೆ, ಇದನ್ನು ನಾನು ಸಿಂಪಲಾಗಿ ಹೇಳಬೇಕಂತಾದರೆ ಆ ಸ್ಮಾರ್ಟ್ನ ಆ ಐದು ಏನು ಕಾಂಪೊನೆಂಟ್ಸ್ ಇದೆ ಅಲ್ಲಿ ಎಲ್ಲೇ ಒಂದು ಕಡೆ ಅವರು ಅದನ್ನು ಕರೆಕ್ಟಾಗಿ ಮಾಡಿರೋದಿಲ್ಲ, ಒಂದೇ ದೇ ಆರ್ ನಾಟ್ ಸ್ಪೆಸಿಫಿಕ್, ಅವ್ರು ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾದ ಗುರಿ ಸೆಟ್ ಮಾಡಿಲ್ಲ ಅವರು. ಒಂದು ಏನೋ ಒಂದು ಎಣಿಸ್ಕೊಂಡು ಅದ್ರ ಪ್ರಕಾರ ಮಾಡಿದ್ದಾರೆ, ಅದು ಇನ್ನೂ ಸಹ ಸ್ಪೆಸಿಫಿಕ್ ಆಗಿ ಅವ್ರ ಮನಸ್ಸಿಗೆ ಅದು ಬಂದಿಲ್ಲ ಧೈರ್ಯ ಮೇಲೆ ಆಗುತ್ತೆ ಅಂತೇಳಿ. ಅಥವಾ ಮೋಸ್ಟ್ ರೆಲೆವೆಂಟ್ ಆಗುವಂಥದ್ದಲ್ಲ ಅದಿರ್ಬೋದು, ಅಥವಾ ಅದು ಅಚೀವೇಬಲ್ ಆಗದೇ ಇರುವಂಥದ್ದು. ಎಲ್ಲಿ ಅವರೊಂದು ಮೆಥಡನ್ನು ಪುನಃ ವರ್ಕೌಟ್ ಮಾಡಬೇಕಾಗುತ್ತೆ, ಗುರಿ ನಿರ್ಣಯ ಮಾಡುವಂಥ ಹಂತದ ಏನಿದೆ ಸ್ಮಾರ್ಟ್ ಮತ್ತು ಲಾಂಗ್ ಟರ್ಮ್, ನಾನು ಹೇಳಿದ್ದಲ್ಲ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ಗಿಂತ ಮುಖ್ಯವಾಗಿ ಸ್ಮಾರ್ಟ್, ಆ ಸ್ಮಾರ್ಟ್ ಮೆಥಡಲ್ಲಿ ಅವ್ರು ಹಾಕಿಲ್ಲ ಅಂತ ಅನ್ನಿಸ್ತಾರೆ. ಆ ಥರ ಆದಾಗ ನಾನಾಗಲೇ ಹೇಳಿದ ಹಾಗೆ ಒಮ್ಮೆಲೆ ಸಣ್ಣ ಗೋಲಿಂದ ಈಗ 25% ಮಾರ್ಕಿಂದ ಡಿಸ್ಟಿಂಕ್ಷನ್ ತಗೋಬೇಕಂತ ಹೇಳಿದ್ರೆ ಆವಾಗ ಏನಾಗುತ್ತೆ ನಮ್ಮ ಮನಸ್ಸೇ ಅದನ್ನು ನಂಬೋದಿಲ್ಲ. ಹಾಗೆ ಇವರದ್ದು ಸಹ ಗುರಿಗಳನ್ನು ಮೋಸ್ಟ್ಲಿ ಇವರ ಮನಸ್ಸೇ ನಮ್ಮದೇ ಇರ್ಬೋದು, ಇವರ ಮನಸ್ಸಿಗೆ ಆ ಧೈರ್ಯ ಬಂದಿಲ್ಲದೆ ಇರ್ಬೋದು, ಅಥವಾ ಇವ್ರು ಮಾಡುವಂತಹ ಸ್ಟ್ರಾಟಜಿ ಸರಿಯಾಗಿ ಆಗದೇ ಇರ್ಬೋದು. ಸೊ ಅಂಥದ್ದೆಲ್ಲ ಸಮಸ್ಯೆಗಳಿಂದಾಗಿ ಅವರುಗಳು ಗುರಿಗಳನ್ನು ಎಡವಲಿಕ್ಕೆ ಸಾಧ್ಯ ಇರುತ್ತೆ. ಅಥವಾ ಕೆಲವೊಮ್ಮೆ ಸಣ್ಣ ಪ್ರಾಬ್ಲಮ್ ಬಂದ್ಕೊಳ್ಳಿ, ನಾವು ಹೇಳ್ತೇವೆ ಒಂದು ನಾವು ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಕೆಲವೊಮ್ಮೆ ರಸ್ತೆ ತಿರುವುಗಳಿರ್ತವೆ, ಆ ದೂರದಿಂದ ನೋಡ್ಬೇಕಾದ್ರೆ ಮುಂದೆ ರಸ್ತೆ ಕಾಣೋದಿಲ್ಲ, ಆ ತಿರುವುಗಳನ್ನೇ ರಸ್ತೆ ಕೊನೆ ಅಂತ ಎಣಿಸ್ಕೊಂಡಿದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ.
ಆದ್ರೆ ಮುಂದೆ ಮುಂದೆ ತಿರುವಿನ ಹತ್ರ ಹೋಗ್ಬೇಕಾದ್ರೆ ಮತ್ತಷ್ಟು ಮುಂದಿನ ದಾರಿ ನಮ್ಗೆ ಕಾಣ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ಆ ತಿರುವುಗಳನ್ನೇ ಅದು ಎಂಡ್ ಆಫ್ ದರ, ಅದು ಎಂಡ್ ಅಂತ ನೆನೆಸ್ಕೊಂಡು ಅಲ್ಲಿ ನೆನೆಸ್ಲಿಕ್ಕೆ ಸಾಕು. ಅಥವಾ ಪ್ರಾಬ್ಲಮ್ ಬಂದಾಗ ಅದನ್ನು ಫೇಸ್ ಮಾಡುವಂಥ ಒಂದು ಚಾಲೆಂಜಿಂಗ್ ಮನೋಭಾವ ಇಲ್ಲದೆ ಇರ್ಬೋದು. ಇಂಥದ್ರಿಂದಾಗಿ ಅವರೆಲ್ಲಾದರೂ ಅವ್ರಿಗೆ ಗೊತ್ತಿಲ್ಲದೇ ಕೆಲವೆಲ್ಲ ಹಿಂದೆ ಟಾಕಿರ್ಬೋದು, ಅದರಿಂದಾಗಿ ಅವ್ರ ಗುರಿ ತಲುಪಲ್ಲಿ ಫೇಲ್ ಆಗುವಂಥ ಚಾನ್ಸಸ್ ಇರ್ತಾರೆ. ಈಗ ದೊಡ್ಡದಾಗಿ ಯೋಜನೆಗಳನ್ನು ಮಾಡಬೇಕು ಅಥವಾ ದೊಡ್ಡದಾಗಿ ಯೋಚನೆಗಳನ್ನು ಮಾಡಬೇಕು ಅನ್ನುವಂಥ ಒಂದು ಮಾತಿದೆ. ಈ ರೀತಿ ದೊಡ್ಡದಾಗಿ ಯೋಚನೆ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ? ಈಗ ಕೆಲವೊಮ್ಮೆ ತುಂಬ, ಈಗ ಒಂದು ಉದಾಹರಣೆ ಹೇಳಬೇಕಂದ್ರೆ, ನಾವೊಂದು ನಮ್ಮ ವಾತಾವರಣ, ಈಗ ಒಂದು ಸಣ್ಣ ಹಳ್ಳಿಯಲ್ಲಿ ನಾವು ಹುಟ್ಟಿ ಬಂದವರಂತಾದರೆ ಅವ್ರಿಗೆ ಕೆಲವೊಮ್ಮೆ ಒಂದು ಏನಾಗುತ್ತೆ, ಅಲ್ಲಿ ಬೇಕಾದ್ರೆ ಈಗ ನಾವು ಎಕ್ಸ್ಪೋಜರ್ ಇದ್ದದ್ರಿಂದ ನಮ್ಗೆ ಕೆಲವೆಲ್ಲ ನೋಡಲಿ ಸಹ ಈ ಥರ ಉಂಟು ಈ ಥರ ಉಂಟು ಅಂತ ಗೊತ್ತಾಗುತ್ತೆ. ಆ ಕೆಲವರಿಗೆ ಪಾಪ ಎಕ್ಸ್ಪೋಜರ್ ಸಿಗದೇ ಇರೋ ಚಾನ್ಸಸ್ ಇರ್ತಾರೆ. ಅದಕ್ಕೆ ಒಂದೇ ಅವರ, ನಾನು ಮೊದಲು ಹೇಳಿದಾಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಥವಾ ಫ್ರೆಂಡ್ ಸರ್ಕಲ್, ಕೆಲವೊಮ್ಮೆ ಫ್ರೆಂಡ್ಸ್ಗಳ ಯೋಚನೆ ಮಟ್ಟ ಕೆಲವೊಂದು ಒಂದೇ ಲೆಕ್ಕ ಇರ್ತಾರೆ. ಆವಾಗ ನಾವು ದೊಡ್ಡದಾಗಿ ಯೋಚನೆ ಮಾಡಬೇಕು, ದೊಡ್ಡ ಎಕ್ಸ್ಪೋಜರ್ಸ್ ಬೇಕು ನಮಗೆ, ಆ ಎಕ್ಸ್ಪೋಜರ್ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಅಥವಾ ಇನ್ನು ಕೆಲವೊಮ್ಮೆ ಕೆಲವು ಜನರದ್ದು ಸಕ್ಸಸ್ ಸ್ಟೋರೀಸ್ ಇರ್ಬೋದು ಅಥವಾ ಫೇಲ್ಯರ್ ಸ್ಟೋರೀಸ್ ಇರ್ಬೋದು, ಅದನ್ನು ನಾವು ಆ ಸ್ಟೋರಿಗಳನ್ನ ಓದಿದಾಗ, ಈಗ ಅಂಬಾನಿ ಯಾವ ರೀತಿ ಇದ್ರು, ಅವ್ರು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿದ್ರಂತೆ, ಅಲ್ಲಿ ಪೆಟ್ರೋಲ್ ಹಾಕ್ತಾ ಹಾಕ್ತಾ ದೊಡ್ಡ ಒಂದು ರಿಫೈನರಿದ್ದು ಕನಸು ಕಂಡ್ರು ಅವರು. ಹಾಗೆ ಬಹಳಷ್ಟು ಜನರದ್ದು ಸಕ್ಸಸ್ ಸ್ಟೋರಿಗಳಿವೆ, ಅದನ್ನು ಕಲ್ತ್ಕೊಂಡು ನಮಗೊಂದು ಏನೋ ಒಂದು ನಮಗೂ ಹೇಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಆಗ್ತಾರೆ. ಅಥವಾ ನಮ್ಮ ಊರಲ್ಲಿ ಅಥವಾ ನಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಮ್ಮ ಬಳಗದಲ್ಲೇ ಯಾರೋ ತುಂಬ ಒಂದು ಸಣ್ಣ ಬ್ಯಾಕ್ಗ್ರೌಂಡಿಂದ ಬಂದು ತುಂಬ ದೊಡ್ಡ ಸಾಧನೆ ಮಾಡದಿರ್ಬೋದು, ಅವರ ಬಗ್ಗೆ ಎಲ್ಲ ಕೇಳಿಕೊಂಡಾಗ ನಮಗೆ ಧೈರ್ಯ ಜಾಸ್ತಿ ಬರ್ತಾರೆ, ನಮಗೆ ಎಕ್ಸ್ಪೋಜರ್ ಜಾಸ್ತಿ ಸಿಗ್ತಾರೆ. ಅದು ಸಿಕ್ಕಿದಾಗ ನಮಗೆ ದೊಡ್ಡದಾಗಿ ಯೋಚನೆ ಮಾಡಲಿಕ್ಕೆ ಸಹಕಾರ ಆಗ್ತಾರೆ. ಇಲ್ಲಾಂದ್ರೆ ಏನಾಗ್ತದೆ, ನಾವು ಮುಂಚೆ ಕೆಲವು ಹೇಳ್ತಿದ್ದೆ, ನಾವು ಬಾವಿ ಒಳಗಿನ ಬಾವಿಯೊಳಗಿನ ಕಪ್ಪೆ ಅಂತ, ನಾವು ಅಲ್ಲಿ ಇದ್ದದ್ರಲ್ಲಿ ನಮ್ಮ ಕ್ಷೇತ್ರವನ್ನು ನಾವು ದೊಡ್ಡದು ಮಾಡಿಕೊಳ್ಳೋದಿಲ್ಲ ಅಂತ, ನಾವು ಇದ್ದಲ್ಲೇ ಇರ್ತೇವೆ ಮತ್ತು ದೊಡ್ಡ ಹೊಸ ವಿಚಾರಗಳು ನಮ್ಗೆ ಸಿಗೋದಿಲ್ಲ. ಆ ಹೊಸ ವಿಚಾರಗಳನ್ನು ನಮ್ಮ ಮುಕ್ತ ಮನಸ್ಸಿಂದ ಸ್ವೀಕರಿಸಬೇಕು ಸ್ವೀಕರಿಸಬೇಕು ಮತ್ತೆ ದೊಡ್ಡದಾಗಿ ಯೋಚನೆ ಮಾಡ್ಲಿಕ್ಕೆ ಅದು ಸಹಕಾರ ಆಗ್ತದೆ. ಔಟ್ ಆಫ್ ನಮ್ಮ ಅದೊಂದು ಬೌಂಡರಿ ಲೈನ್ ಇಂದ ಹೊರಗಡೆ ಬಂದಾಗ ಮಾತ್ರ ನಾವು ಅದರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ, ನಮ್ಮ ಏನು ಚೌಕಟ್ಟು ಇದೆ ಚೌಕಟ್ಟನ್ನ ಮೀರಿ ಮುಂದೆ ಹೊರಗೆ ಬಂದಾಗ ಮಾತ್ರ ನಮಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ಜನರು ಊರಲ್ಲೇ ಸಾಧನೆ ಮಾಡದವರಿದ್ದಾರೆ, ಇನ್ ಕೆಲವರು ಊರಲ್ಲಿ ಮಾಡ್ಲಿಕ್ಕೆ ಆಗದವರು ಪರ ಊರಿಗೆ ದೊಡ್ಡ ವ್ಯಕ್ತಿಯಾಗಿ ವಾಪಸ್ ಊರಿಗೆ ಬಂದವರು ಇದ್ದಾರೆ. ಅದೇನಾಗುತ್ತೆ, ಅದೊಂದು ಒಂದು ಲೊಕೇಶನ್ ಚೇಂಜ್ ಆದ ನಂತರ ಕೆಲವೊಮ್ಮೆ ಎಕ್ಸ್ಪೋಜರ್ ಜಾಸ್ತಿ ಸಿಗ್ತಾರೆ, ಜಾಸ್ತಿ ಸಿಕ್ಕಿದ ನಂತರ ಜಾಸ್ತಿ ಧೈರ್ಯ ಸಿಗ್ತಾರೆ, ಜಾಸ್ತಿ ಧೈರ್ಯ ಸಿಕ್ಕಿದ ನಂತರ ಮನಸ್ಸು ಪುನಃ ಹೊಸದಾಗಿ ಯೋಚನೆ ಮಾಡಿ ಶುರು ಮಾಡ್ತಾರೆ. ಆ ಒಂದೇ ವಸ್ತುವನ್ನು ಹಿಂದೆ ನೋಡೋದಕ್ಕೆ ಈಗ ನೋಡೋದಕ್ಕೆ ತುಂಬ ವ್ಯತ್ಯಾಸ ಕಾಣ್ತಾರೆ ಕಾಣಿಸ್ತದೆ. ಎಸ್ ಎಸ್. ಸೊ ಈಗ ಗುರಿಗಳ ಮಹತ್ವ ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಯಾವ ರೀತಿ ಇದೆ ಅಂತ? ಓಕೆ, ನಂಗೆ ಅನಿಸಿದೆ ನಿಜವಾಗಿ ಮಹತ್ವ ಇದೆ, ಯಾಕಂದ್ರೆ ನನಗೆ ನಾನು ಯಾವಾಗೆಲ್ಲ ಸರಿಯಾಗಿ ಗುರಿ ನಿರ್ಧಾರ ಮಾಡಿ ಮುಂದೆ ಹೋಗಿದ್ದೇನೆ ಆವಾಗೆಲ್ಲ ನಂಗೆ ರಿಸಲ್ಟ್ ಬಂದಿದೆ. ಓಕೆ. ಆಗ ನಮಗೆ ಗುರಿಗಳ ಬಗ್ಗೆ ಫೋಕಸ್ ಇರುತ್ತೆ ಹೊರತು ಆ ಮಧ್ಯದಲ್ಲಿ ಬರೋ ಅಡಚಣೆಗಳ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಗುರಿ ನಿರ್ಧಾರ ಮಾಡೋದು ತುಂಬ ಇಂಪಾರ್ಟೆಂಟ್, ಅದರೊಟ್ಟಿಗೆ ವಿಶುಲೈಸೇಷನ್ ಮಾಡಿದರೆ ಮಿರಾಕಲ್ಸ್ ಆಗುತ್ತೆ. ನಿಜವಾಗಿ ನನಗೆ ಅಂಥ ಅನುಭವ ತುಂಬ ಆಗಿದೆ, ಏನು ಆಗ್ಲಿಕ್ಕೆ ಇಲ್ಲ ಅಂತ ಬೇರೆ ತಿಳ್ಕೊಂಡದ್ದು ನನಗೆ ಆಗಿದೆ ಅಂಥದ್ದು. ಓಕೆ. ಸೊ ಅಂಥದ್ದು ಮಾಡಿದರೆ 100% ವಿಶುಲೈಸೇಷನ್ ಮಾಡ್ಕೊಂಡು, ನನಗೆ ಆಕ್ಚುಲಿ ಫಸ್ಟ್ ಟೈಮ್ ಆದಾಗ ನಂಗೆ ಇದೆಲ್ಲ ಗೊತ್ತಿರಲಿಲ್ಲ, ಇದೆಲ್ಲ ನಾನು ಮತ್ತೆ ಓದಿದ್ದು ಮತ್ತೆ ಕಲ್ತ್ಕೊಂಡದ್ದು ನಾನು. ಆದರೆ ಅದು ಮೊದಲನೇ ಘಟನೆ ನಾನು ಲಿಂಕ್ ಮಾಡಿದಾಗ ಅದು ಇದೇ ರೀತಿ ವರ್ಕ್ ಆಗ್ತಿತ್ತು. ಉದಾಹರಣೆಗೆ ಒಂದು ಬೈಕ್, ಒಂದು ಟೈಮಲ್ಲಿ ಒಂದು ಸ್ಪ್ಲೆಂಡರ್ ಬೈಕ್, ಬ್ಲ್ಯಾಕ್ ಕಲರ್ ಬೈಕ್ ಆದರೆ ನಾನು ಬುಕ್ ಮಾಡಿ 2-3 months ಕಾಯಬೇಕಿದ್ದ ಪರಿಸ್ಥಿತಿ ಇತ್ತು. ಹೌದು. ಅಂಥ ಟೈಮಲ್ಲಿ ನನಗೆ ಬುಧವಾರ ಸಾಯಂಕಾಲದಿಂದ ಹಿಡಿದು ಶುಕ್ರವಾರದೊಳಗೆ ನಂಗೆ ಕಾರ್ಯರೂಪಕ್ಕೆ ಬಂದಿರೋ ಅದು ಕನಸು ತುಂಬ ಇತ್ತು. ಅದು ತಕ್ಕೊಳ್ಬೇಕಂತ ಯೋಚನೆ ಮಾಡಿದ್ದು ಬುಧವಾರ ಸಾಯಂಕಾಲ 7 ಗಂಟೆಗೆ, ಬೈಕ್ ನನಗೆ ಶುಕ್ರವಾರ ಸಾಯಂಕಾಲ 4 ಗಂಟೆಗೆ ಸಿಕ್ಕಿ ನಾನು ಆನೆಗುಡ್ಡೆಗೆ ಪೂಜೆಗೆ ಹೋಗಿದ್ದೀನಿ. ಓಕೆ ಓಕೆ. ಸೊ ಇದು ಶಾರ್ಟ್ ಟರ್ಮ್ ಗೋಲ್. ಅದರ ಮೊದಲು ಹೇಗೆ ಅಂತ ಹೇಳಿದ್ರೆ, ನಾನು ಬೈಕಲ್ಲಿ ಯಾರೇ ಸ್ಪ್ಲೆಂಡರ್ ಬ್ಲ್ಯಾಕ್ ಕಲರ್ ಬೈಕಲ್ಲಿ ಯಾರೇ ಹೋಗಲಿ ನಾನು ಅದನ್ನ ನೋಡ್ತೇನೆ. ನಾನು ಬೈಕ್ ವಿಷಯ ಇದ್ದಂಗೆ ಇದೆಲ್ಲ ಗೊತ್ತಿರಲಿಲ್ಲ ತೀರ ಆ ಟೈಮಲ್ಲಿ, ಆದರೆ ನಾನು ಅದನ್ನು ಮಾಡ್ತಿದ್ದೆ. ನಾನು ಸಹಿ ಕಾಣ್ತೇನೆ ಎಲ್ಲಿ ಎಷ್ಟೇ ಬೈಕ್ಗಳಲ್ಲಿ ಸಾಲಿರಲಿ ಅಲ್ಲಿ ಸ್ಪ್ಲೆಂಡರ್ ಬ್ಲ್ಯಾಕ್ ಅಲ್ಲಿ ನಮ್ಮ ಕಣ್ಣಿಗೆ ಫಸ್ಟ್ ಬೀಳ್ತಿತ್ತು. ಹೀಗೆ ಒಂದು 2-3 ತಿಂಗಳು ಅದೇ ಮಾಡ್ತಾ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ನನ್ನ ಹತ್ರ ಆವಾಗಿದ್ದು ಒಂದು ಸಣ್ಣ ಮೋಟರ್ ಸೈಕಲ್ ಇದ್ದು ನಾನು ಸೇಲ್ ಮಾಡೋ ಯೋಚನೆ ಸಿರಲಿಲ್ಲ. ಬುಧವಾರ ಸಾಯಂಕಾಲ 6 ಗಂಟೆಗೆ ಒಬ್ರು ಬಂದರು, 7 ಗಂಟೆಗೆ ತಗೊಳ್ತೆ ಅಂತೇಳಿ ಅಡ್ವಾನ್ಸ್ ಕೊಟ್ಬಿಟ್ರು. ನನ್ನ ಹತ್ರ ಹಣ ಸಹ ಆ ವ್ಯವಸ್ಥೆ ಮಾಡ್ಲಿಕ್ಕೆ ಸಹ ಇರಲಿಲ್ಲ. ಅದ್ರ ಜೊತೆಗೆ ಬೈಕ್ ತಗೋಬೇಕಾದ್ರೆ ಬುಕ್ ಮಾಡಿ 2-3 months ಕಾಯಬೇಕಿತ್ತು. ಏನಂಗೆ ಗೊತ್ತಿರಿ, ಎಲ್ಲನೂ ಒಂದು 48 ಗಂಟೆಯಲ್ಲಿ ಆಗಿಕೊಂಡು ನಾನು ಬ್ಲ್ಯಾಕ್ ಕಲರ್ ಬೈಕಲ್ಲೇ ನಾನು ಆನೆಗುಡ್ಡೆ ಹೋಗಿದ್ದೆ. ಓಕೆ ಓಕೆ. ಸೊ ವೆರಿ ನೈಸ್. ನನಗೆ ಇಂಥದ್ದು ಹಲವಾರು ಉದಾಹರಣೆಗಳಿವೆ ಹೇಳಲಿಕ್ಕೆ. ಎಸ್ ಎಸ್. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ವೀಕ್ಷಕರಿಗೆ ಅಂತ ಹೇಳಿದ್ರೆ ಕನಸು ಕಾಣೋದು ಅತಿ ಮುಖ್ಯ. ಕನಸು ದೊಡ್ಡದಾಗಿ ಕಾಣಬೇಕು ಯಾವಾಗಲೂ ಸಹ. ಮತ್ತು ಆ ಕನಸು ಕಂಡದ್ದನ್ನು
ಈ ಡ್ರೀಮ್ ಸ್ಟೀಲರ್ಸ್ ಅಂತ ಇರೋದು ಕನಸು ಕದಿಯೋರು, ಅವರಿಂದ ರಕ್ಷಿಸ್ಕೋಬೇಕು. ಮತ್ತು ಆ ಕನಸನ್ನು ಆಗಾಗ ನಾವು ರೀವಿಸಿಟ್ ಮಾಡ್ತಾ ಮಾಡ್ತಾ ಅವ್ರಿಗೆ ಬೇಕಾದಂಥ ಒಂದು ನೀರು ಗೊಬ್ಬರ ಹಾಕಿ ಅದನ್ನು ಹೆಮ್ಮರವಾಗಿ ಬೆಳೆಸಲಿಕ್ಕೆ ಏನೆಲ್ಲ ನಾವು ಈ ಗಿಡದ ಎಕ್ಸಾಂಪಲ್ ಕೊಟ್ಟೇಳ್ತೇವೆ, ಬೀಜದ ಮರ ಆಗಲಿಕ್ಕೆ, ಅದೇ ರೀತಿ ಕನಸು ಎನ್ನುವಂಥ ಬೀಜ ಸಹ ನನಸಾಗುವ ತನಕ ಸಹ ನಾವು ಅದ್ರ ಹಿಂದೆ ಇದ್ಕೊಂಡು ಪ್ರಯತ್ನ ಮಾಡಬೇಕು, ಅದು ಖಂಡಿತ ಸಾಧ್ಯ ಆಗುತ್ತೆ. ಮತ್ತು ವಿಜುಲೈಸೇಷನ್ ಒಂದು ಪವರ್ಫುಲ್ ಟೀಮ್ ಒಂದು ಟೂಲ್ ಆಗಿರುತ್ತೆ ಇರೋದು. ಇದನ್ನೆಲ್ಲ ಮಾಡಿ ಎಸ್ಪೆಷಲಿ ವಿದ್ಯಾರ್ಥಿಗಳು ನಾನು ಹೇಳೋದು ಅಂತ ಹೇಳಿದರೆ ಅವರಿಗೆ ಏನು ಮಾರ್ಕ್ ಅಂಕ ಗಳಿಸಬೇಕಂತಿದೆ ಅವ್ರು ಗಳಿಸಿ ಸಾಧ್ಯ ಆಗುತ್ತೆ. ಕೇವಲ ಟೈಮ್ ಆ ಗುರಿ ನಿರ್ಣಯ ಮಾಡಿದ ಸ್ಟ್ರಾಟಜಿ ಮಾತ್ರ ಒಂದು ವೇಳೆ ಹೆಚ್ಚು ಕಮ್ಮಿ ಇರಲಿ ಸಾಕು. ಮಾರ್ಚಲ್ಲಿ 25% ಜನವರಿಲಿ 25% ಇದ್ದವ್ರು ಮಾರ್ಚಲ್ಲಿ 75% ತಗೊಳ್ಳಿ ಸಾಧ್ಯ ಆಗುತ್ತಿಲ್ಲ ನಾನು ಖಂಡಿತ ಹೇಳೋದಿಲ್ಲ, ಆದರೆ 75% ಪಡಿಬೇಕಂತಾರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಅವ್ರು ಖಂಡಿತ ಅವ್ರಿಗೆ ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ 75 ಈಗ 99 ಸಾಧ್ಯ ಆಗುತ್ತೆ, ಆದರೆ ಕರೆಕ್ಟಾಗಿ ಗುರಿ ನಿರ್ಣಯ ಮಾಡಬೇಕು ಮಾತ್ರ. ನಾವು ಸೈಕಲ್ನ ಎಕ್ಸಾಂಪಲ್ ಹೇಳೋದನ್ನು ಪುನಃ ನೆನಪಿಸ್ಕೊಳ್ಳಿ, ಅದು ದಿನ ದಿನ ಮಾಡಬೇಕಾದ ಆ್ಯಕ್ಷನ್ ಮಾಡಲೇಬೇಕು. ಪೆಡ್ಲಿಂಗ್ ಮಾಡಿಲ್ಲ ಅಂದರೆ ಸೈಕಲ್ ಹೇಗೆ ಮುಂದೆ ಹೋಗೋದಿಲ್ಲ. ಹಾಗೆ ನಾವು ನಮ್ಮ ದಿನದ ಆ್ಯಕ್ಷನ್ ನಾವು ಮಾಡಿದ್ರೆ, ದಿನ ಕೆಲಸ ಮಾಡಬೇಕಾದ್ರೆ ಮಾಡಿದ್ರೆ ನಮ್ಮ ಗುರಿ ಮುಟ್ಲಿಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ. ಅದು ಒಂದು ಮಾತು ಹೇಳ್ತೇನೆ, ನೀವು ಯಾವುದೇ ಗುರಿಯನ್ನು ಇಟ್ಕೊಳ್ಳಿ, ಆ ಗುರಿಯ ಬಗ್ಗೆ ನಿಮಗೆ ಸೀರಿಯಸ್ ಆಗಿ ನೀವು ಗಂಭೀರವಾಗಿ ಅದನ್ನು ಪ್ರಯತ್ನ ಪಟ್ಟರೆ ನಿಮ್ಗೆ ಸಾಧಿಸಲಿಕ್ಕೆ ಖಂಡಿತ ಸಾಧ್ಯ ಆಗ್ತಾರೆ. ನಿಮ್ಗೆಲ್ಲಿಗೆ ನಾನು ಶುಭ ಕೋರ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಬಹುಶಃ ಒಂದು ಗಂಟೆ ತನಕ ಸುಮಾರು ಕನಸುಗಳಂದ್ರೆ ಏನು, ಅದ್ರ ಜೊತೆಗೆ ಆ ಕನಸುಗಳನ್ನು ಗುರಿಗಳನ್ನಾಗಿ ಮಾರ್ಪಡಿಸೋದ ಹೇಗೆ, ಇದ್ರ ಬಗ್ಗೆ ನಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ಸರ್ ನಿಮಗೆ. ನಮಸ್ಕಾರ. ಎಸ್ ವೀಕ್ಷಕರೇ, ಇದು ಇವತ್ತಿನ ದರ್ಪಣ ಕಾರ್ಯಕ್ರಮ. ಸೊ ಕನಸುಗಳು ನನಸಾಗಬೇಕು ಅಂತಂದ್ರೆ ಅದಕ್ಕೊಂದು ಗುರಿ ಇಟ್ಕೊಳ್ಳೇಬೇಕು. ಆ ಗುರಿ ಇಡಬೇಕು ಅಂತಂದರೆ ಸರ್ ಆವಾಗಲೇ ಆಲ್ರೆಡಿ ಹೇಳಿದ್ದಾರೆ. ಸೊ ಅದನ್ನು ಯಾವ್ಯಾವ ರೀತಿಯಾಗಿ ಆ ಒಂದು ಗುರಿಯನ್ನು ಸ್ಮಾರ್ಟಾಗಿ ನಾವು ಮಾಡ್ಬೋದು ಅನ್ನೋದ್ರ ಬಗ್ಗೆ, ಸೊ ನಿಮ್ಮೆಲ್ಲರ ಕನಸುಗಳು ನನಸಾಗಲಿ ಅಂತ ಹಾರೈಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ಡೈಜಿವರ್ಲ್ಡ್ 24x7. ನಮಸ್ಕಾರ.